last class we have discussed till fifth question, right? Up to fifth question we have discussed. Okay. Okay. Now ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಮತ್ತೆ. ಸೊ ನಿನ್ನೆ ಹೇಳಬೇಕಾದ್ರೆ ಬರ್ನುಲಿಸ್ ಥಿಯರಮ್ ಅಂತ ಹೇಳಿದೆ. ಅರ್ಥ ಆಯ್ತಾ ಇದು? ಬರ್ನುಲಿಸ್ ಥಿಯರಮ್ ಅಂದ್ರೆ ಏನು? ಬರ್ನುಲಿಸ್ ಥಿಯರಮ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಲ್ಲ? ಓಕೆ, ನಾವು ಇದ್ರ ಬೇಸ್ ಮೇಲೆ ಅಪ್ಲಿಕೇಶನ್ಸ್ ನೋಡಿದ್ವಿ. ಒನ್ ಅಪ್ಲಿಕೇಶನ್ ವಾಸ್ ಫ್ಲೈಯಿಂಗ್ ಆಫ್ ಏರೋಪ್ಲೇನ್. ಇತ್ ದಿಸ್ ಕ್ವಶನ್ ವಾಸ್ ಆಸ್ಡ್ ಇನ್ 2017 FDA. ಓಕೆ, FDA 2017. ಇದೇ ಥಿಯರಿ ಮೇಲೆ ಏನಾಗಿದೆ 2021 FDAಯಲ್ಲಿ ಒನ್ ಮೋರ್ ಕ್ವಶನ್ ವಾಸ್ ಆಸ್ಡ್ ದ್ಯಾಟ್ ವಾಸ್ ಬೇಸ್ಡ್ ಆನ್ ದಿ ಅಪ್ಲಿಕೇಶನ್ ಆಫ್ ಬರ್ನುಲಿಸ್ ಥಿಯರಮ್. ಇದ್ರ ಬೇಸ್ ಮೇಲೇ ಕೇಳಿರೋದು. ಏನು ಕ್ವಶನ್ ಏನಿತ್ತು ಅಂತ ಹೇಳ್ತೀನಿ ಕೇಳಿ. ಕ್ವಶನ್ ಏನಿದೆ ಅಂದರೆ, ಒಂದು ಹೌಸ್ ಇದೆ ಅಂದ್ಕೊಳ್ಳಿ, ಹೌಸ್ ಮನೆ ಇದೆ. ಓಕೆ, ಮನೆ ವಿಂಡ್ ಸ್ಪೀಡು, ಹೈ ಸ್ಪೀಡ್ ವಿಂಡ್ ಏನಾದರೂ ಇದ್ರ ಮೇಲೆ ಹೋಗ್ತಾ ಇದೆ ಅಂದ್ಕೊಳ್ಳಿ. ಹೈ ಸ್ಪೀಡ್ ವಿಂಡ್ ಇಸ್ ಮೂವಿಂಗ್ ಆನ್ ದಿ ರೂಫ್. ದೆನ್ ದ ರೂಫ್ ಆಫ್ ದಿಸ್ ಹೌಸ್ ವಿಲ್ ಫ್ಲೈ ಅವೇ, ಅಂದರೆ ಬ್ಲೋನ್ ಔಟ್. ಇದೇನಾಗುತ್ತೆ, ಇಷ್ಟು ರೂಫ್ ಎಲ್ಲ ಕಿತ್ಕೊಂಡ್ಬಿಟ್ಟು ಹೊರಗೆ ಹೋಗ್ಬಿಡುತ್ತೆ. ವಾಟ್ ಈಸ್ ದ ರೀಸನ್ ಬಿಹ್ಯಾಂಡ್ ದಿಸ್? ಏಕೆ ಹೀಗಾಗುತ್ತೆ ಅಂತ ಕೇಳಿದ್ರು ಈ ಸಲ FDAಯಲ್ಲಿ. ವಾಟ್ ಈಸ್ ದ ರೀಸನ್ ಹೇಳ್ತೀರಾ? ಏನೇ ವಾಟ್ ವಿಲ್ ಹ್ಯಾಪನ್ ಇನ್ ದಿಸ್ ಕೇಸ್? ದಿಸ್ ಫಿನಾಮಿನಾ ಇಸ್ ಆಲ್ಸೋ ಬೇಸ್ಡ್ ಆನ್ ಬರ್ನುಲಿಸ್ ಥಿಯರಮ್. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಸೊ ಆವಾಗಲೇ ಒಂದು ಬರ್ನುಲಿಸ್ ಥಿಯರಮ್ ಹೇಳಬೇಕಾದ್ರೆ ಒಂದು ಕಾನ್ಸೆಪ್ಟ್ ಹೇಳಿದ್ದೆ. ದ ಪ್ರೆಷರ್ ಡಿಕ್ರೀಸಸ್ ವೇರ್ ದ ಏರ್ ಈಸ್ ಮೂವಿಂಗ್. ಏರ್ ಎಲ್ಲಿ ಮೂವ್ ಆಗ್ತಿದೆ? ಹೈ ಸ್ಪೀಡ್ ವಿಂಡ್ ಎಲ್ಲಿ ಮೂವ್ ಆಗ್ತಿದೆ? ಆನ್ ದಿ ಟಾಪ್ ಆಫ್ ದಿ ರೂಫ್. ರೂಫ್ ಮೇಲ್ಗಡೆ ಹೈ ವಿಂಡ್ ಮೂವ್ ಆಗಬೇಕಾದ್ರೆ ಏನಾಗುತ್ತೆ? ದ ಪಾರ್ಟಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದಿ ರೂಫ್, ಏನೇನು ಮಾಲಿಕ್ಯೂಲ್ಸ್ ಇರುತ್ತಲ್ಲ ಅವೇನಾಗುತ್ತೆ, ದ್ಯಾಟ್ ವಿಲ್ ಸ್ಟಾರ್ಟ್ ಮೂವಿಂಗ್. ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆದರೆ ವಾಟ್ ವಿಲ್ ಹ್ಯಾಪನ್? ಕೈನೆಟಿಕ್ ಎನರ್ಜಿ ಇರುತ್ತಲ್ಲ, ಇಟ್ ವಿಲ್ ಇನ್ಕ್ರೀಸಸ್. ಅರ್ಲಿಯರ್ ಇದಕ್ಕಿಂತ ಮುಂಚೆ ಏನಾಗಿರುತ್ತೆ, ನಾರ್ಮಲ್ ಸಿಚುವೇಷನಲ್ಲಿ ಕೈನೆಟಿಕ್ ಎನರ್ಜಿ ಇರುತ್ತೆ, ಪ್ರೆಷರ್ ಎನರ್ಜಿ ಇರುತ್ತೆ ಅಂದ್ಕೊಳ್ಳಿ. ರೂಫ್ ಒಳಗಡೆ ಅಂದರೆ ಮನೆ ಒಳಗಡೆ, ರೂಫ್ ಕೆಳಗಡೆ ಅಲ್ಲೂ ಏನಿರುತ್ತೆ, ಕೈನೆಟಿಕ್ ಎನರ್ಜಿ ಪ್ಲಸ್ ಪ್ರೆಷರ್ ಎನರ್ಜಿ ಎರಡೂ ಇರುತ್ತೆ. ವೆನ್ ದ ಹೈ ವಿಂಡ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಆನ್ ದಿ ರೂಫ್, ಟಾಪ್ ಆಫ್ ದಿ ರೂಫ್, ಔಟ್ಸೈಡ್ ಹೈ ವಿಂಡ್ ಫ್ಲೋ ಆಗಬೇಕಾದ್ರೆ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್. ಅರ್ಲಿಯರ್ ನಾವು ಏನಂತ ತೊಗೊಳ್ತೀವಿ, ಇದು ಟೆನ್ ಇತ್ತು, ದಿಸ್ ವಾಸ್ ಆಲ್ಸೋ 10 ಆ್ಯಂಡ್ ದಿಸ್ ವಾಸ್ ಆಲ್ಸೋ 20. ದ ಟೋಟಲ್ ಎನರ್ಜಿ ವಾಸ್ 20. ಓಕೆ, ನೌ ದ ವಿಂಡ್ ಸ್ಟಾರ್ಟ್ಸ್ ಮೂವಿಂಗ್ ವಿತ್ ಹೈ ಸ್ಪೀಡ್. ಅವಾಗ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಆದರೆ ಎಷ್ಟಾಗುತ್ತೆ? ಐ ವಿಲ್ ಟೇಕ್ ದಿಸ್ ಆಸ್ 15. ಓಕೆ, ನೌ ಇದು 15 ಆದರೆ ದಿಸ್ ವಿಲ್ ಡಿಕ್ರೀಸ್ ದ ಪ್ರೆಷರ್ ಎನರ್ಜಿ ಆನ್ ದಿ ರೂಫ್. ವಾಟ್ ವಿಲ್ ಹ್ಯಾಪನ್? ದಿಸ್ ವಿಲ್ ಡಿಕ್ರೀಸ್ ಟು 5. ಬಟ್ ದ ಟೋಟಲ್ ಎನರ್ಜಿ ರಿಮೇನ್ಸ್ ಸೇಮ್. ದ್ಯಾಟ್ ಟೋಟಲ್ ಎನರ್ಜಿ ಇಸ್ ಅಗೇನ್ 20. ಅಗೇನ್ ಇಟ್ ಇಸ್ 20. ಬಟ್ ದ ಡಿಫ್ರೆನ್ಸ್ ಈಸ್ ಕೈನೆಟಿಕ್ ಎನರ್ಜಿ ಹ್ಯಾಸ್ ಇನ್ಕ್ರೀಸ್ಡ್, ಅದೇ ಪ್ರೆಷರ್ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಏನಾಗಿದೆ, ರೂಫ್ ಮೇಲ್ಗಡೆ ಏನಾಗಿದೆ, ಪ್ರೆಷರ್ ಎನರ್ಜಿ 5 ಇದೆ. ರೂಫ್ ಕೆಳಗಡೆ ಅಂದರೆ ಮನೆ ಒಳಗಡೆ ರೂಫ್ ಕೆಳಗಡೆ ಏನಾಗಿದೆ, ಪ್ರೆಷರ್ ಎನರ್ಜಿ 10 ಇದೆ. ಇಲ್ಲಿ 5 ಇದೆ. ಯಾವ್ದು ಜಾಸ್ತಿ ಇದೆ? ಕೆಳಗಡೆ ಪ್ರೆಷರ್ ಜಾಸ್ತಿ ಇದೆಯಾ, ರೂಫ್ ಕೆಳಗಡೆ ಪ್ರೆಷರ್ ಜಾಸ್ತಿ ಇದೆಯಾ, ರೂಫ್ ಮೇಲ್ಗಡೆ ಪ್ರೆಷರ್ ಜಾಸ್ತಿ ಇದೆಯಾ ಹೇಳಿ. ಆಶಾ ಅವರೇ, ಪ್ರೆಷರ್ ಎನರ್ಜಿ ಎಲ್ಲಿ ಜಾಸ್ತಿ ಇದೆ, ರೂಫ್ ಕೆಳಗಡೆನಾ ರೂಫ್ ಮೇಲ್ಗಡೆನಾ? ಪ್ರೆಷರ್ ಕೆಳಗಡೆನೇ, ರೂಫ್ ಹೇಳಿ, ಕೆಳಗಡೆ ಅಲ್ವಾ? ಎಸ್, ಇಟ್ ಈಸ್ 10 ಆ್ಯಂಡ್ ಇಟ್ ಈಸ್ 5. ಡ್ಯೂ ಟು ದಿಸ್ ಡಿಫ್ರೆನ್ಸ್ ಇನ್ ಪ್ರೆಷರ್ ವಾಟ್ ವಿಲ್ ಹ್ಯಾಪನ್? ಪ್ರೆಷರ್ ಯಾವ್ದು ಕಡೆ ಜಾಸ್ತಿ ಇದೆಲ್ಲ ಆ ಸೈಡ್ ಏನಾಗುತ್ತೆ, ಅದು ಹೊರಗಡೆ ಹೋಗುತ್ತಲ್ವಾ? ದೆನ್ ವಾಟ್ ವಿಲ್ ಹ್ಯಾಪನ್? ಇಟ್ ವಿಲ್ ಪುಷ್, ದಿಸ್ ಪ್ರೆಷರ್ ವಿಲ್ ಪುಷ್ ದಿಸ್ ರೂಫ್ ಆ್ಯಂಡ್ ಇಟ್ ವಿಲ್ ಕಮ್ ಔಟ್. ಈ ಸಿಚುವೇಶನ್ನ ಎಲ್ಲಿ ನೋಡಿದ್ದೀರಾ? ಶೆಡ್ ಟೈಪ್ ಇರುತ್ತಲ್ಲ ಮನೆಗಳು, ಶೆಡ್ ಮನೆಗಳಿರುತ್ತಲ್ಲ, ಹೈ ವಿಂಡ್ ಬ್ಲೋ ಆಗಬೇಕಾದ್ರೆ ಏನಾಗುತ್ತೆ, ಮೇಲೆ ರೂಫಲ್ಲಿ ಶೆಡ್ ಇರುತ್ತಲ್ಲ ಅದೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ದ್ಯಾಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ಬರ್ನುಲಿಸ್ ಥಿಯರಮ್. ಸೊ ದಿಸ್ ಕ್ವಶನ್ ವಾಸ್ ಆಸ್ಡ್ ಇನ್ 2021 FDA.
ಕಾನ್ಸೆಪ್ಟ್ ಸೇಮ್ ಇದೆ. 2017 ನೆಕ್ಸ್ಟ್ ಎಫ್ ಡಿ ಎ ನಡೆದಿದ್ದೆ 2021 ಎಫ್ ಡಿ ಎ. ದ ಕಾನ್ಸೆಪ್ಟ್ ವಾಸ್ ಸೇಮ್, ಬಟ್ ದ ಅಪ್ಲಿಕೇಶನ್ ದೇ ಹಾಸ್ ಇಸ್ ಡಿಫ್ರೆಂಟ್ ಕೇಸಸ್. ಇಲ್ಲೇನಾಗ್ತದೆ, ಸೇಮ್ ಕಾನ್ಸೆಪ್ಟ್ ಮೇಲೇ 2-3 ಅಪ್ಲಿಕೇಶನ್ಸ್ ಕೇಳ್ತಾ ಇದ್ದಾನೆ. ಸೊ ಅವಾಗ ನಾವು ಏನು ಮಾಡಬೇಕು, ಒಂದೇ ಕಾನ್ಸೆಪ್ಟ್ ಮೇಲೆ ಎಷ್ಟು ಒಂದು ಅಪ್ಲಿಕೇಶನ್ಸ್ ಬರ್ತವೆ ಅದನ್ನೆಲ್ಲ ಓದಬೇಕು. ಸೊ ಇವಾಗ ಅರ್ಥ ಆಯ್ತಾ ಈ ಕಾನ್ಸೆಪ್ಟ್? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಲ್ವಾ? ಓಕೆ ಓಕೆ. ನಾವು ಇದು ಇವೆರಡೇನ ಅಪ್ಲಿಕೇಶನ್ಸು, ಇನ್ನೂ ಅಪ್ಲಿಕೇಶನ್ಸ್ ಇದೆ. ಇನ್ನೂ ಒಂದೆರಡು ಎಕ್ಸಾಂಪಲ್ಸ್ ಹೇಳ್ತೀನಿ ನಾನು. ನಾವು ಒಂದು ಟ್ರೈನು, ಫಾರ್ ಎಕ್ಸಾಂಪಲ್ ಒಂದು ಟ್ರೈನ್ ಇದೆ ಅಂದ್ಕೊಳ್ಳಿ. ಟ್ರೈನ್ ಈಸ್ ಮೂವಿಂಗ್ ವಿತ್ ಎ ಹೈ ಸ್ಪೀಡ್, ಹೈ ಸ್ಪೀಡ್. ಟ್ರೈನ್ ಈಸ್ ಮೂವಿಂಗ್ ವಿತ್ ಎ ಹೈ ಸ್ಪೀಡ್. ಇಮ್ಯಾಜಿನ್ ಡಿ ಡಿ ಎಲ್ ಜೆ ಲಾಸ್ಟ್ ಸೀನ್ ಇದೆ ಅಂದ್ಕೊಳ್ಳಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಶಾರುಖ್ ಖಾನ್ ಹೀಗೆ ಬಂದು ನಿಂತಿದ್ದಾನೆ, ಟ್ರೈನ್ ಫುಲ್ಲು ಫಾಸ್ಟಾಗಿ ಮೂವ್ ಆಗ್ತಿದೆ, ಫುಲ್ಲು ಫಾಸ್ಟಾಗಿ ಮೂವ್ ಆಗ್ತಿದೆ. ಶಾರುಖ್ ಖಾನ್ ನಿಂತಿದ್ದಾನೆ. ವಾಟ್ ವಿಲ್ ಹ್ಯಾಪನ್? ನೀವು ಪಕ್ಕದಲ್ಲೇ ಟ್ರೈನ್ ಮೂವ್ ಆಗೋದು ಪಕ್ಕದಲ್ಲೇ ನೀವು ನಿಂತಿದ್ರೆ ವಾಟ್ ವಿಲ್ ಹ್ಯಾಪನ್? ಯು ವಿಲ್ ಪುಷ್ ಟುವರ್ಡ್ಸ್ ದಿ ಟ್ರೈನ್ ಆರ್ ಅವೇ ಫ್ರಮ್ ದಿ ಟ್ರೈನ್? ನಿಮಗೆ ಸೆಳೆದಾಗತ್ತಾ? ಸೆಳೆದಾಗತ್ತಲ್ವಾ? ಹೇಳಿ. ಟ್ರೈನ್ ಏನು ಅನಿಸುತ್ತೆ ನಿಮಗೆ? ಟ್ರೈನು ನಿಮ್ಮನ್ನ ಸೆಳಿತಾ ಇದೆ ಅಂತ ಅನಿಸುತ್ತೆ, ಹೌದಾ? ಹೌದಲ್ವಾ? ಅಬ್ಸರ್ವ್ ಮಾಡಿದಿರಾ ಅದು ಸಿಚುವೇಶನು? ವಾಟ್ ವಿಲ್ ಹ್ಯಾಪನ್ ಇನ್ ದ್ಯಾಟ್ ಕೇಸ್? ಇವಾಗ ಟ್ರೈನ್ ಇದೆ, ಇವಾಗ ಇಲ್ಲಿ ಶಾರುಖ್ ಖಾನ್ ನಿಂತಿದ್ದಾನೆ. ಓಕೆ, ನಾವು ಸೊ ಟ್ರೈನ್ ಫಾಸ್ಟಾಗಿ ಮೂವ್ ಆಗಬೇಕಾದ್ರೆ ದ ಏರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದೀಸ್ ಟು, ಏನೇನು ಏರ್ ಇರುತ್ತಲ್ಲ ಈ ಶಾರುಖ್ ಖಾನ್ ಮತ್ತು ಟ್ರೈನ್ ಮಧ್ಯದಲ್ಲಿ ಏನೇನು ಏರ್ ಮಾಲಿಕ್ಯೂಲ್ಸ್ ಇರುತ್ತಲ್ಲ ಅದೇನಾಗುತ್ತೆ, ಇಟ್ ವಿಲ್ ಆಲ್ಸೋ ಸ್ಟಾರ್ಟ್ ಮೂವಿಂಗ್. ಅದು ಏನಾಗುತ್ತೆ, ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂವ್ ಆಗೋಕ್ಕೆ ಸ್ಟಾರ್ಟ್ ಆದರೆ ವಾಟ್ ವಿಲ್ ಹ್ಯಾಪನ್? ಇಟ್ ವಿಲ್ ಟೇಕ್ ಕೈನೆಟಿಕ್ ಎನರ್ಜಿ. ಅರ್ಲಿಯರ್ ಮೊದಲೇನಿತ್ತು, ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಇತ್ತು. ಅವನ ಹಿಂದ್ಗಡೆನೂ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ, ಎರಡು ಪ್ರೆಷರ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಪ್ಲಸ್ ಪ್ರೆಷರ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಪ್ಲಸ್ ಪ್ರೆಷರ್ ಎನರ್ಜಿ. ಫಾರ್ ಎಕ್ಸಾಂಪಲ್, ನಾನೇ ಶಾರುಖ್ ಖಾನ್ ಅಂದ್ಕೊಳ್ಳಿ, ಇದು ಟ್ರೈನ್ ಅಂದ್ಕೊಳ್ಳಿ, ನನ್ನ ಮತ್ತು ಟ್ರೈನ್ ಮಧ್ಯದಲ್ಲೂ ಏರ್ ಮಾಲಿಕ್ಯೂಲ್ಸ್ ಇದೆ, ನನ್ನ ಹಿಂದ್ಗಡೆನೂ ಏರ್ ಮಾಲಿಕ್ಯೂಲ್ಸ್ ಇದೆ. ಟ್ರೈನ್ ಫಾಸ್ಟಾಗಿ ಮೂವ್ ಆಗಬೇಕಾದ್ರೆ ದ ಏರ್ ಮಾಲಿಕ್ಯೂಲ್ಸ್ ಬಿಟ್ವೀನ್ ಮೀ ಆ್ಯಂಡ್ ದ ಟ್ರೈನ್ ಸ್ಟಾರ್ಟ್ಸ್ ಮೂವಿಂಗ್. ಇದು ಮೂವ್ ಆಗಬೇಕಾದ್ರೆ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ, ಪ್ರೆಷರ್ ಎನರ್ಜಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವಾಗ ಇಲ್ಲಿ ಕೈನೆಟಿಕ್ ಎನರ್ಜಿ ಏನಾಯಿತು, 15 ಆಯಿತು, ಜಾಸ್ತಿ ಆಯಿತು. ಪ್ರೆಷರ್ ಎನರ್ಜಿ ಏನಾಯಿತು, ಕಡಿಮೆ ಆಯಿತು. ಬಟ್ ನನ್ನ ಹಿಂದ್ಗಡೆ ಇರೋದೇನಾಗುತ್ತೆ, ಕೈನೆಟಿಕ್ ಎನರ್ಜಿ ಸೇಮ್ ಇರುತ್ತೆ, 10 ಹಾಗೇ ಇರುತ್ತೆ. ಅವಾಗ ಏನಾಯಿತು, ಇಲ್ಲಿ ಪ್ರೆಷರ್ ಎನರ್ಜಿಯಲ್ಲಿ ಡಿಫ್ರೆನ್ಸ್ ಆಯಿತಾ? ಪ್ರೆಷರ್ ಎನರ್ಜಿಯಲ್ಲಿ ಡಿಫ್ರೆನ್ಸ್ ಆಯಿತಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ ಇದು ಏನು ಹೇಳ್ತದೆ ಏನಂತ? ಓಕೆ, ದ ಪ್ರೆಷರ್ ಎನರ್ಜಿ ಬಿಟ್ವೀನ್ ಟ್ರೈನ್ ಆ್ಯಂಡ್ ಮೀ ಈಸ್ ಲೆಸ್ಸರ್ ದ್ಯಾನ್ ಬಿಹೈಂಡ್ ಮೀ. ನನ್ನ ಹಿಂದ್ಗಡೆ ಇರೋ ಪ್ರೆಷರು ಈ ನಮ್ಮ ಮಧ್ಯದಲ್ಲಿರೋ ಪ್ರೆಷರ್ಗೆ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಅದರಿಂದ ಏನಾಗುತ್ತೆ, ನನ್ನನ್ನು ಟ್ರೈನ್ ಟುವರ್ಡ್ಸ್ಗೆ ಪುಷ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದ್ಯಾಟ್ಸ್ ವೈ ಐ ಫೀಲ್ ಪುಷಿಂಗ್ ಟುವರ್ಡ್ಸ್ ದಿ ಟ್ರೈನ್, ಫಾಸ್ಟ್ ಮೂವಿಂಗ್ ಟ್ರೈನ್. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಅರ್ಥ ಆಯ್ತಾ ಇದು? ಓಕೆ, ದಿಸ್ ಆಲ್ಸೋ ಬೇಸ್ಡ್ ಆನ್ ಬರ್ನೌಲಿಸ್ ಥಿಯರಮ್. ಬರ್ನೌಲಿಸ್ ಥಿಯರಮ್, ಇದು ಅಪ್ಲಿಕೇಶನ್ ಅರ್ಥ ಆಯ್ತಾ? ಸೊ ಇಲ್ಲಿಯೇ 3 ಅಪ್ಲಿಕೇಶನ್ಸ್ ಬಂತು, 3 ಅಪ್ಲಿಕೇಶನ್. ಒನ್ ಮೋರ್ ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್, ನಿನ್ನೆ ಒಂದು ಟೆಸ್ಟ್ ಮ್ಯಾಚ್ ಮುಗೀತು, ಹೌದಾ? ಫೈನಲ್, ವರ್ಲ್ಡ್ ಕಪ್ ಫೈನಲ್ ಟೆಸ್ಟ್ ಮ್ಯಾಚ್ ಯಾರು ಗೆದ್ರು? ಹೂ ಓನ್? ನ್ಯೂಜಿಲ್ಯಾಂಡ್ ಅಲ್ವಾ? ಓಕೆ, ದ್ಯಾಟ್ ಕುಡ್ ಬಿ ಎ ಕರೆಂಟ್ ಅಫೇರ್ಸ್ ಕ್ವಶನ್. ಸೊ ಹಾಗಿದ್ರೆ ಅಲ್ಲಿಂದ ನಾವು ಏನಾದರೂ ಫಿಸಿಕ್ಸನ್ನು ಡ್ರಾ ಮಾಡ್ಬೋದಾ, ಕ್ರಿಕೆಟ್ಗೂ ಮತ್ತು ಫಿಸಿಕ್ಸ್ಗೂ ಹೇಗೆ ಲಿಂಕ್ ಮಾಡ್ಬೋದು? ಒಂದು ಎಕ್ಸಾಂಪಲ್ ಹೇಳ್ತೀನಿ, ಸ್ಪಿನ್ನರ್ಸಲ್ಲಿ ಯಾರು ಇಂಡ್ಯಾದಲ್ಲಿ, ಅಶ್ವಿನ್ನ, ರವಿಚಂದ್ರನ್ ಅಶ್ವಿನ್. ಓಕೆ, ಐ ವಿಲ್ ಟೇಕ್ ದ್ಯಾಟ್ ಎಕ್ಸಾಂಪಲ್. ಸೊ ಬಾಲ್ ಸ್ಪಿನ್ ಮಾಡಿದ ತಕ್ಷಣ ಆ್ಯಸ್ ಸೂನ್ ಆ್ಯಸ್ ಹಿ ರಿಲೀಸ್ ದಿ ಬಾಲ್, ವಾಟ್ ವಿಲ್ ಹ್ಯಾಪನ್? ದ ಕ್ರಿಕೆಟ್ ಬಾಲ್ ರೊಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನೇನು ಮಾಡ್ತಾನೆ, ಸ್ಪಿನ್ ಮಾಡಬೇಕಾದ್ರೆ ಹೀಗೆ ರೊಟೇಟ್, ಹ್ಯಾಂಡ್ಸ್ನ ರೊಟೇಟ್ ಮಾಡಿಬಿಟ್ಟು ರಿಲೀಸ್ ಮಾಡ್ತಾನೆ ಬಾಲ್ನ. ರಿಲೀಸ್ ಮಾಡಿದ ತಕ್ಷಣ ಏನಾಗುತ್ತೆ, ದಿಸ್ ಬಾಲ್ ಸ್ಟಾರ್ಟ್ಸ್ ರೊಟೇಟಿಂಗ್ ಲೈಕ್ ದಿಸ್. ಹೌದಾ? ಬಾಲ್ ಹೀಗೆ ರೊಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಸ್ ಇಟ್ ಈಸ್ ರೊಟೇಟಿಂಗ್ ಏನಾಗುತ್ತೆ ಇಲ್ಲಿ, ಆ್ಯಟ್ ದಿಸ್ ಸೈಡ್ ವಾಟ್ ವಿಲ್ ಹ್ಯಾಪನ್, ದ ಏರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್, ಅರ್ಲಿಯರ್ ಕೈನೆಟಿಕ್ ಎನರ್ಜಿ ಪ್ಲಸ್
ಪ್ರೆಷರ್ ಎನರ್ಜಿ ಎರಡೂ ಸೈಡ್ ಇರುತ್ತೆ, ಕೈನೆಟಿಕ್ ಎನರ್ಜಿ ಪ್ಲಸ್ ಪ್ರೆಷರ್ ಎನರ್ಜಿ. ಓಕೆ, ಅರ್ಲಿಯರ್ ಲೈಕ್ ದಿಸ್. ಸೊ ಇಲ್ಲಿ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ 10 ಇದೆ, ಇದು 10 ಇದೆ, ದಿಸ್ ವಾಸ್ ಆಲ್ಸೋ 10, ದಿಸ್ ವಾಸ್ ಆಲ್ಸೋ 10 ಬಿಫೋರ್ ರಿಲೀಸಿಂಗ್ ದಿ ಬಾಲ್. ಆಸ್ ಸೂನ್ ಆಸ್ ದೇ ಹೀ ಈಸ್ ರಿಲೀಸ್ ದಿ ಬಾಲ್, ವಾಟ್ ವಿಲ್ ಹ್ಯಾಪನ್, ದ ಏರ್ ಮಾಲಿಕ್ಯೂಲ್ ಸ್ಟಾರ್ಟ್ಸ್ ಮೂವಿಂಗ್ ಅಟ್ ದಿಸ್ ಸೈಡ್. ಏರ್ ಮಾಲಿಕ್ಯೂಲ್ಸ್ ಮೂವ್ ಆಗ್ದಾಗ ಸ್ಟಾರ್ಟ್ ಆದರೆ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಆದರೆ ಇದೇನಾಗುತ್ತೆ, 15 ಆಗುತ್ತೆ. ಓಕೆ, 15 ಆಗುತ್ತೆ. ಹಾಗಿದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆದರೆ ಟೋಟಲ್ ಎನರ್ಜಿ ಸೇಮ್ ಇರಬೇಕಲ್ವಾ, ಟೋಟಲ್ ಎನರ್ಜಿ ಸೇಮ್ ಇರಬೇಕಲ್ವಾ. ಸೊ ಅವಾಗ ಏನಾಗುತ್ತೆ, ಪ್ರೆಷರ್ ಎನರ್ಜಿ ಕಡಿಮೆ ಆಗುತ್ತೆ. ಪ್ರೆಷರ್ ಎನರ್ಜಿ ಕಡಿಮೆ ಆದರೆ ಇದೇನಾಗುತ್ತೆ, ಸೊ ಡಿಫ್ರೆನ್ಸ್ ಆಯ್ತಾ ಇಲ್ಲಿ, ಇಲ್ಲಿ ಪ್ರೆಷರ್ ಎನರ್ಜಿ 5 ಇದೆ, ಇಲ್ಲಿ ಪ್ರೆಷರ್ ಎನರ್ಜಿ 10 ಇದೆ. ಹಾಗಿದ್ರೆ ಪ್ರೆಷರ್ ಎನರ್ಜಿ ಯಾವ ಕಡೆ ಕಡಿಮೆ ಇದೆಯಲ್ಲ ಆ ಸೈಡ್ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಪುಷಿಂಗ್, ಇದು ಪುಷ್ ಆಗುತ್ತೆ. ದ್ಯಾಟ್ ಈಸ್ ದ ರೀಸನ್, ಅದಕ್ಕೆ ಏನಾಗುತ್ತೆ, ಬಾಲು ಸ್ಪಿನ್ ಆಗುತ್ತೆ, ಬಾಲ್ ವಿಲ್ ಸ್ಪಿನ್. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ, ಬಾಲ್ ಹೇಗೆ ಸ್ಪಿನ್ ಆಗುತ್ತೆ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ್ಯಾಟ್, ದ್ಯಾಟ್ ಈಸ್ ಆಲ್ಸೋ ಬರ್ನೂಲಿಸ್ ಥಿಯರಮ್. ಅಗೇನ್ ಇಟ್ ಈಸ್ ಆಲ್ಸೋ ಒನ್ ಮೋರ್ ಅಪ್ಲಿಕೇಶನ್, ಸ್ಪಿನ್ನಿಂಗ್ ಆಫ್ ಬಾಲ್ ಆಸ್ ವೆಲ್ ಆಸ್ ಸ್ವಿಂಗಿಂಗ್ ಆಫ್ ಬಾಲ್. ಸ್ಪಿನ್ನಿಂಗ್, ಸ್ಪಿನ್ನಿಂಗ್ ಆಫ್ ಬಾಲ್ ಆಸ್ ವೆಲ್ ಆಸ್ ಸ್ವಿಂಗಿಂಗ್, ಬೌತ್ ಡಿಪೆಂಡ್ಸ್ ಬೇಸ್ಡ್ ಆನ್ ಬರ್ನೂಲಿಸ್ ಥಿಯರಮ್. ಸ್ವಿಂಗಿಂಗ್ ಗೊತ್ತಲ್ಲ, ಸ್ವಿಂಗಿಂಗ್ ಭುವನೇಶ್ವರ್ ಬಾಲ್ ಹಾಕಿದ್ರೆ ಸ್ಪೀಡಾಗಿ ಬಂದು ಬಾಲ್ ಹಾಕಿದ್ರೆ ಏನಾಗುತ್ತೆ, ದ್ಯಾಟ್ ವಿಲ್ ಸ್ವಿಂಗ್ ಅವೇ, ದ್ಯಾಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ಬರ್ನೂಲಿಸ್ ಥಿಯರಮ್. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ, ಸ್ಪಿನ್ನಿಂಗ್ ಆಸ್ ವೆಲ್ ಆಸ್ ಸ್ವಿಂಗಿಂಗ್, ದಿಸ್ ಈಸ್ ಆಲ್ಸೋ ಒನ್ ಮೋರ್ ಅಪ್ಲಿಕೇಶನ್ ಆಫ್ ಬರ್ನೂಲಿಸ್ ಥಿಯರಮ್. ಅರ್ಥ ಆಯ್ತಾ ಇದು? ಓಕೆ, ನೌ ಸೊ ದಿಸ್ ಇಸ್ ಹೌ ವಿ ನೀಡ್ ಟು ಸ್ಟಡಿ ದಿ ಅಪ್ಲಿಕೇಶನ್ಸ್ ಪಾರ್ಟ್. ಓಕೆ, ಸೊ ಒಂದು ಕ್ವಶನ್ ಬಂದಿದೆ ಅಂತಂದರೆ, ಸೊ 2017 ಈ ಕ್ವಶನ್ ಬಂದಿತ್ತು, ಇದೇ ಕಾನ್ಸೆಪ್ಟ್ ಬೇಸ್ ಮೇಲೆ 2021 ಬೇರೆ ಅಪ್ಲಿಕೇಶನ್ ಕೇಳಿದರು. ಸೊ ದಿಸ್ ಇಸ್ ಹೌ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಕರೆಂಟ್ ಟ್ರೆಂಡ್. ಓಕೆ, ಅರ್ಥ ಆಯ್ತಾ ಇದು? ಓಕೆ, ನೌ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ರೀಡ್ ದಿಸ್ ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆರ್ ಪ್ರೈಮರಿ ಕಲರ್ಸ್. ಪ್ರೈಮರಿ ಕಲರ್ಸ್ ಇದನ್ನು ಎಷ್ಟೋ ಸಾರಿ ಕ್ವಶನ್ ನೋಡಿರ್ತೀರ ನೀವು. ಸೊ ಆಲ್ರೆಡಿ ಎಕ್ಸಾಮಿನರ್ಗೆ ಬೇಸರ ಆಗೋಗಿದೆ ಇದನ್ನು ಕೇಳಿ ಕೇಳಿ ಕೇಳಿ. ಓಕೆ, ಸೊ ಫಸ್ಟ್ ಆಪ್ಷನ್ ರೆಡ್ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ, ಸೆಕೆಂಡ್ ಆಪ್ಷನ್ ರೆಡ್ ಬ್ಲ್ಯಾಕ್ ಆ್ಯಂಡ್ ಗ್ರೀನ್, ಥರ್ಡ್ ಆಪ್ಷನ್ ಬ್ಲ್ಯಾಕ್ ಆರೆಂಜ್ ಗ್ರೀನ್, ಫೋರ್ತ್ ಆಪ್ಷನ್ ವೈಟ್ ಬ್ಲ್ಯಾಕ್ ಯೆಲ್ಲೋ. ಹೇಳ್ತೀರಾ ಪ್ರೈಮರಿ ಕಲರ್ಸ್ ಆಪ್ಷನ್? ಡೀನಾ, ಡೀನಾ ಗ್ರೀನ್ ಬ್ಲ್ಯಾಕ್ ರೆಡ್ಡಾ? ಗ್ರೀನ್ ಬ್ಲ್ಯಾಕ್ ರೆಡ್ಡಾ? ಓಕೆ, ಸೊ ಐ ವಿಲ್ ಗಿವ್ ಒನ್ ಕಾನ್ಸೆಪ್ಟ್ ಇಯರ್. ಫಸ್ಟ್ ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನಿಮಗೆ, ಅದಾದಮೇಲೆ ನೀವೇ ಆನ್ಸರ್ ಮಾಡೋರಂತೆ. ಓಕೆ, ನಾವು ಸೊ ಇನ್ ಕಲರ್ಸ್ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಕಲರ್ಸ್ ಆರ್ ದೇರ್, ತ್ರೀ ಟೈಪ್ಸ್ ಕಲರ್ಸ್ ಬರುತ್ತೆ. ಫಸ್ಟ್ ಒನ್ ಪ್ರೈಮರಿ ಕಲರ್ಸ್ ಅಂತ ಬರುತ್ತೆ, ಪ್ರೈಮರಿ ಕಲರ್ಸ್. ಸೆಕೆಂಡ್ ಒನ್ ಸೆಕೆಂಡರಿ ಕಲರ್ಸ್ ಅಂತ ಬರುತ್ತೆ. ಈ ಸೆಕೆಂಡರಿ ಕಲರ್ಸ್ ಹೇಗೆ ಮಾಡ್ತಾರಂದರೆ, ಈ ಪ್ರೈಮರಿ ಕಲರ್ಸ್ ಏನು ಇರುತ್ತಲ್ಲ ಆ ಪ್ರೈಮರಿ ಕಲರ್ಸ್ನೇ ತೊಗೊಂಡ್ಬಿಟ್ಟು ಒಂದೊಂದಾಗಿ ಮಿಕ್ಸ್ ಮಾಡಿಬಿಟ್ಟು ವಿ ವಿಲ್ ಗೆಟ್ ದಿ ಸೆಕೆಂಡ್ ಕಲರ್ಸ್. ಆ ಪ್ರೈಮರಿ ಕಲರ್ನೇ ತೊಗೊಂಡ್ಬಿಟ್ಟು ಏನು ಮಾಡ್ತಾರೆ, ಮಿಕ್ಸ್ ಮಾಡಿಬಿಟ್ಟು ವಿ ವಿಲ್ ಗೆಟ್ ದಿ ಸೆಕೆಂಡರಿ ಕಲರ್ಸ್. ಥರ್ಡ್ ಒನ್ ಇಟ್ ಈಸ್ ಕಾಂಪ್ಲಿಮೆಂಟ್ರಿ ಕಲರ್ಸ್. ಕಾಂಪ್ಲಿಮೆಂಟ್ರಿ ಕಲರ್ಸ್ ಸಿ ಕಾಂಪ್ಲಿಮೆಂಟ್ರಿ ಕಲರ್ಸ್. ಕಾಂಪ್ಲಿಮೆಂಟ್ರಿ ಕಲರ್ಸ್ ಅಂತಂದರೆ ಯಾವ ಎರಡು ಕಲರ್ನ ಮಿಕ್ಸ್ ಮಾಡಿದ್ರೆ ವಿ ವಿಲ್ ಗೆಟ್ ದಿ ವೈಟ್ ಕಲರ್. ವೈಟ್ ಕಲರ್ ಅದಕ್ಕೆ ನಾವೇನಂತ ಕರಿತೀವಿ, ಆ ಟೂ ಕಲರ್ಸ್ಗೆ ಏನಂತ ಕರಿತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಕಾಂಪ್ಲಿಮೆಂಟ್ರಿ ಕಲರ್ಸ್. ಸೊ ದೀಸ್ ಆರ್ ದಿ ತ್ರೀ ಟೈಪ್ಸ್ ಆಫ್ ಕಲರ್ಸ್ ಪ್ರೆಸೆಂಟ್. ಸೊ ಪ್ರೈಮರಿ ಕಲರ್ಸ್ ಅಂದರೆ ಯಾವ್ಯಾವು? ಒಂದು ಅಡ್ವರ್ಟೈಸ್ ಬರುತ್ತೆ ಕೇಳಿದಿರಲ್ಲ, ನೀವು ನೆನ್ಪಿಟ್ಕೊಳ್ಳಿಕ್ಕೆ ಇದು ಒಂದು ಟ್ರಿಕ್ಸ್. ಒಂದು ಅಡ್ವರ್ಟೈಸ್ ಬರುತ್ತಲ್ಲ ತುಪ್ಪದ್ದು, ಕೇಳಿದಿರಾ? ಓಕೆ, ಅಮ್ಮ ಮಾಡಿದ ತುಪ್ಪ ಥರಾನೇ ಅಂತ ಬರುತ್ತೆ. ಸೊ ಅದರಲ್ಲಿ ಏನು ಬರುತ್ತೆ, ಜಿ ಆರ್ ಬಿ. ಸೊ ಹಿಯರ್ ವಾಟ್ ಇಸ್ ಜಿ? ಜಿ ಇಸ್ ಗ್ರೀನ್, ಆರ್ ಇಸ್ ರೆಡ್, ಆ್ಯಂಡ್ ಬಿ ಇಸ್ ಬ್ಲ್ಯಾಕ್ ಆರ್ ಬ್ಲೂ? ಬ್ಲ್ಯಾಕ್ ಆರ್ ಬ್ಲೂ? ಇಟ್ ಇಸ್ ಬ್ಲೂ. ಬ್ಲೂ ಇಟ್ಸ್ ನಾಟ್ ರೆಡ್ ಬ್ಲ್ಯಾಕ್, ಇಟ್ ಇಸ್ ಬ್ಲೂ. ದ ಪ್ರೈಮರಿ ಕಲರ್ಸ್ ಆರ್ ಗ್ರೀನ್, ರೆಡ್ ಆ್ಯಂಡ್ ಬ್ಲೂಸ್. ಬ್ಲೂ. ಓಕೆ, ಇದರಿಂದ ನಿಮಗೆ ಆನ್ಸರ್ ಸಿಗ್ತಾ? ವಾಟ್ ಇಸ್ ದ ಆನ್ಸರ್? ಪ್ರೈಮರಿ ಕಲರ್ಸ್ ಯಾವುದಿಲ್ಲ? ಓಕೆ 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 ಓಕೆ, ಮಿಸ್ಟೇಕ್ ಆಗಿದೆ. ಸೊ ಇದನ್ನು ನೀವು
write it as blue color. Take it as blue color. So answer is B. It is red, blue and green. Red, blue and green. Okay. So agidre ivag primary colors gotaytu. These are green, red and blue. Green, red and blue. Okay. Next, what about secondary colors? Secondary colors enantandre you mix madidre. So I will take green and red, I will mix it and we will get one more color. That is called as secondary color. ಇವೆರಡು ಮಿಕ್ಸ್ ಮಾಡಿದ್ರೆ ಯಾವ ಕಲರ್ ಸಿಗುತ್ತಲ್ಲ ಅದನ್ನು ನಾವು ಏನಂತ ಕರಿತೀವಿ? ಸೆಕೆಂಡ್ರಿ ಕಲರ್ ಅಂತ ಕರಿತೀವಿ. ಇವೆರಡು ಮಿಕ್ಸ್ ಮಾಡಿದ್ರೆ ಯಾವ ಕಲರ್ ಸಿಗುತ್ತಲ್ಲ ಅದನ್ನು ನಾವು ಸೆಕೆಂಡ್ರಿ ಕಲರ್ ಅಂತ ಕರಿತೀವಿ. ಇವೆರಡನ್ನು ಮಿಕ್ಸ್ ಮಾಡಿದ್ರೆ ಗ್ರೀನು ಬ್ಲೂ ಮಿಕ್ಸ್ ಮಾಡಿದ್ರೆ ಯಾವ ಸಿಗುತ್ತಲ್ಲ ಅದನ್ನು ನಾವು ಏನಂತ ಕರಿತೀವಿ? ಸೆಕೆಂಡ್ರಿ ಕಲರ್ ಅಂತ ಕರಿತೀವಿ. ಸೊ ಸೆಕೆಂಡ್ರಿ ಕಲರ್ಸ್ ಯಾವ್ಯಾವು? ಸಿಯಾನ್ ಅಂತ ಬರುತ್ತೆ, ಮ್ಯಾಜೆಂಟಾ ಅಂತ ಬರುತ್ತೆ, ಆ್ಯಂಡ್ ಒನ್ ಮೋರ್ ಯೆಲ್ಲೋ ವಿಲ್ ಕಮ್. ಸೊ ದೀಸ್ ತ್ರೀ ಆರ್ ಕಾಲ್ಡ್ ಆಸ್ ಸೆಕೆಂಡ್ರಿ ಕಲರ್ಸ್. ಓಕೆ. ಸೊ ಬಟ್ ಯಾವ್ದು ಯಾವ್ಯಾವ ಪ್ರೈಮರಿ ಕಲರ್ಸನ್ನು ಮಿಕ್ಸ್ ಮಾಡಿದ್ರೆ ವಿ ವಿಲ್ ಗೆಟ್ ಸಿಯಾನ್ ಕಲರ್? ಸೊ ಅದು ಹೇಳ್ತೀರಾ ಯಾರಾದರೂ? ಹೇಳ್ತೀರಾ ವಿಚ್ ಟೂ ಕಲರ್ಸ್ ಬೈ ಮಿಕ್ಸಿಂಗ್ ವಿಚ್ ಟೂ ಕಲರ್ಸ್ ವಿ ವಿಲ್ ಗೆಟ್ ಸಿಯಾನ್? ಹೌದಾ? ಗ್ರೀನ್ ಆ್ಯಂಡ್ ಬ್ಲೂವಾ? ಓಕೆ. ಇದೆಲ್ಲ ಕಾನ್ಸೆಪ್ಟ್, ಇದು ಮೂರು ಕಾನ್ಸೆಪ್ಟ್ ಒಂದರಲ್ಲೇ ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಸ್ಮಾಲ್ ಒಂದು ನಿಮಗೆ ಡೈಗ್ರಾಮ್ ಮಾಡಿ ತೋರಿಸ್ತೀನಿ, ನಿಮಗೆ ಟ್ರಿಕ್ಸು ಈಸಿ ಚೆನ್ನಾಗಿರುತ್ತೆ. ಓಕೆ, ನೆನ್ಪಿಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಓಕೆ. ನಾವು ಸೊ ಐ ವಿಲ್ ಟ್ರೇಕ್ ಎ ಟ್ರಯಾಂಗಲ್. ಸೊ ಕಾರ್ನರಲ್ಲಿ ಏನು ಮಾಡ್ತೀನಿ ನಾನು? ಪ್ರೈಮರಿ ಕಲರ್ಸ್ನ ರೀಪ್ರೆಸೆಂಟ್ ಮಾಡ್ತೀನಿ. ಕಾರ್ನರಲ್ಲಿ ಇರೋದೆಲ್ಲ ಪ್ರೈಮರಿ ಕಲರ್ಸು. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗ್ತೀನಿ. ಜಿ ಆರ್ ಬಿ ತುಪ್ಪ, ದಟ್ ಮೀನ್ಸ್ ಗ್ರೀನ್, ರೆಡ್ ಆ್ಯಂಡ್ ಬ್ಲೂ. ಓಕೆ, ಗ್ರೀನ್, ರೆಡ್ ಆ್ಯಂಡ್ ಬ್ಲೂ, ದೀಸ್ ಆರ್ ಪ್ರೈಮರಿ ಕಲರ್ಸ್. ಓಕೆ. ನೌ ದ ಸೈಡ್ಸ್ ಆಫ್ ದಿ ಟ್ರಯಾಂಗಲ್ ಐ ವಿಲ್ ರೀಪ್ರೆಸೆಂಟ್ ಇಟ್ ಬೈ ಸೆಕೆಂಡ್ರಿ ಕಲರ್ಸ್ನ ರೀಪ್ರೆಸೆಂಟ್ ಮಾಡ್ತೀನಿ. ನಾನು ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತೀನಿ, ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ರಿವರ್ಸಲ್ಲಿ ಬರ್ತೀನಿ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬರ್ತೀನಿ. ಓಕೆ. ಇವಾಗ ಪ್ರೆಸೆಂಟ್ ಸಿ ಎಮ್ ಯಾರು ಕರ್ನಾಟಕ ಸಿ ಎಮ್? ಓಕೆ, ಯಡಿಯೂರಪ್ಪ ಅಲ್ವಾ? ಓಕೆ. ನಾವು ಸಿ ಎಂ ಯಡಿಯೂರಪ್ಪ, ದ್ಯಾಟ್ ಮೀನ್ಸ್ ಸಿ ಇಸ್ ಸಿಯಾನ್, ಮ್ಯಾಜೆಂಟಾ ಆ್ಯಂಡ್ ದಿಸ್ ಇಸ್ ಯೆಲ್ಲೋ. ಅರ್ಥ ಆಯ್ತಾ? ಸೊ ದೀಸ್ ಆರ್ ಸೆಕೆಂಡ್ರಿ ಕಲರ್ಸ್ ಆ್ಯಂಡ್ ದೀಸ್ ಆರ್ ಪ್ರೈಮರಿ ಕಲರ್ಸ್. ಒನ್ ಮೋರ್, ಕಾಂಪ್ಲಿಮೆಂಟ್ರಿ ಕಲರ್ಸ್ ಅಂತ ಹೇಳಿದೆ. ಕಾಂಪ್ಲಿಮೆಂಟ್ರಿ ಕಲರ್ಸಲ್ಲಿ ಏನು ಬರುತ್ತೆ? ವೈಟ್ ಕಲರ್ ಬರಬೇಕು ನಮಗೆ. ಸೊ ಇನ್ ಬಿಟ್ವೀನ್ ಐ ವಿಲ್ ರೈಟ್ ವೈಟ್ ಕಲರ್. ಸೊ ಈ ಡೈಗ್ರಾಮಿಂದ ಹೇಗೆ ನಾವು ಇದನ್ನು ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋದು? ಫಸ್ಟ್ ದ ಪ್ರೈಮರಿ ಕಲರ್ಸ್ ಆರ್ ಗ್ರೀನ್, ರೆಡ್, ಬ್ಲೂ. ಓಕೆ. ನೌ ಯೆಲ್ಲೋ ವಿ ವಿಲ್ ಗೆಟ್ ದಿ ಸೆಕೆಂಡ್ರಿ ಕಲರ್ ಬೈ ಮಿಕ್ಸಿಂಗ್ ವಿಚ್ ಟು ಗ್ರೀನ್ ಆ್ಯಂಡ್ ರೆಡ್. ಇವೆರಡೂ ಮಿಕ್ಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಯೆಲ್ಲೋ ಸಿಗುತ್ತೆ. ಅರ್ಥ ಆಯ್ತಾ ಇದು? ಬೈ ಮಿಕ್ಸಿಂಗ್ ಗ್ರೀನ್ ಆ್ಯಂಡ್ ರೆಡ್ ವಿ ವಿಲ್ ಗೆಟ್ ಯೆಲ್ಲೋ. ಓಕೆ. ನೌ ದಿಸ್ ಮೆಜೆಂಟಾ ಬೈ ಮಿಕ್ಸಿಂಗ್ ರೆಡ್ ಆ್ಯಂಡ್ ಬ್ಲೂ ವಿ ವಿಲ್ ಗೆಟ್ ಮೆಜೆಂಟಾ. ಬೈ ಮಿಕ್ಸಿಂಗ್ ರೆಡ್ ಆ್ಯಂಡ್ ಬ್ಲೂ ವಿ ವಿಲ್ ಗೆಟ್ ಮೆಜೆಂಟಾ. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಓಕೆ. ನೌ ದಿಸ್ ಇಸ್ ಸಿಯಾನ್. ಬೈ ಮಿಕ್ಸಿಂಗ್ ಗ್ರೀನ್ ಆ್ಯಂಡ್ ಬ್ಲೂ ವಿ ವಿಲ್ ಗೆಟ್ ಸಿಯಾನ್. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಏಬಲ್ ಟು ಗೆಟ್ ದಿ ಪ್ರೈಮರಿ ಕಲರ್ ಸೆಕೆಂಡ್ರಿ ಕಲರ್ ಕಾನ್ಸೆಪ್ಟ್. ನೌ ವಾಟ್ ಅಬೌಟ್ ಕಾಂಪ್ಲಿಮೆಂಟ್ರಿ ಕಲರ್ಸ್? ಕಾಂಪ್ಲಿಮೆಂಟ್ರಿ ಕಲರ್ಸ್ ಆರ್ ದೋಸ್ ಕಲರ್ಸ್ ಯಾವನ್ನ ಎರಡು ಕಲರ್ನ ಮಿಕ್ಸ್ ಮಾಡಿದ್ರೆ ನಮಗೆ ವೈಟ್ ಕಲರ್ ಸಿಗುತ್ತಲ್ವ, ಆ ಕಲರ್ನ ನಾವೇನಂತ ಕರಿತೀವಿ? ಕಾಂಪ್ಲಿಮೆಂಟ್ರಿ ಕಲರ್ಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಇಲ್ಲಿ ಯಾವ ಟೂ ಕಲರ್ಸನ್ನು ನಾವು ಕಾಂಪ್ಲಿಮೆಂಟ್ರಿ ಅಂತ ಕರಿಬೇಕು? ಯಾವ್ಯಾವ ಕಲರು ಅಪೋಸಿಟಲ್ಲಿ ಇದಾವಲ್ಲ ಅವೆಲ್ಲ ಕಾಂಪ್ಲಿಮೆಂಟ್ರಿ ಕಲರ್ಸ್. ಫಾರ್ ಎಕ್ಸಾಂಪಲ್, ಸಿಯಾನ್ ಆ್ಯಂಡ್ ರೆಡ್, ಇವೆರಡೂ ಮಿಕ್ಸ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ರೆಡ್ ಮತ್ತು ಸಿಯಾನ್ನ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ವೈಟ್ ಕಲರ್ ಸಿಗುತ್ತೆ. ಓಕೆ. ನಾವು ಗ್ರೀನ್ಗೆ ಅಪೋಸಿಟ್ ಕಲರ್ ಯಾವುದು? ಗ್ರೀನ್ಗೆ ಅಪೋಸಿಟ್ ಕಲರ್ ಅವರು ಮ್ಯಾಜೆಂಟಾ. ಗ್ರೀನ್ ಆ್ಯಂಡ್ ಮ್ಯಾಜೆಂಟಾ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ನಮಗೆ? ವೈಟ್ ಕಲರ್ ಸಿಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಲ್ಲ? ಹಾಗೆ ಬ್ಲೂ ಕಲರ್ ಮತ್ತು ಯೆಲ್ಲೋ ಕಲರ್ನ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ನಮಗೆ? ವೈಟ್ ಕಲರ್ ಸಿಗುತ್ತೆ. ಸೊ ಹಾಗಿದ್ರೆ ರೆಡ್ಗೆ ಕಾಂಪ್ಲಿಮೆಂಟ್ರಿ ಕಲರ್ ಯಾವುದು? ವಾಟ್ ಈಸ್ ದಿ ಕಾಂಪ್ಲಿಮೆಂಟ್ರಿ ಕಲರ್ ಫಾರ್ ರೆಡ್? ಸಿಯಾನ್. ಯಾದಕ್ಕೆ? ವಾಟ್ ಇಸ್ ದ ರೀಸನ್? ರೆಡ್ಗೆ ಸಿಯಾನ್ ಮಿಕ್ಸ್ ಮಾಡಿದ್ರೆ ವೈಟ್ ಕಲರ್ ಸಿಗುತ್ತೆ ನಮಗೆ. ಅದಕ್ಕೆ ಏನಾಗುತ್ತೆ? ರೆಡ್ ಕಾಂಪ್ಲಿಮೆಂಟ್ರಿ ಕಲರ್ ಯಾವುದು? ಸಿಯಾನು. ಸಿಯಾನದ ಕಾಂಪ್ಲಿಮೆಂಟ್ರಿ ಕಲರು ರೆಡ್. ಹಾಗೆ ಯೆಲ್ಲೋದ ಕಾಂಪ್ಲಿಮೆಂಟ್ರಿ ಕಲರ್ ಯಾವುದು?
ಬ್ಲೂ. ಬ್ಲೂ ಕಾಂಪ್ಲಿಮೆಂಟರಿ ಕಲರ್ ಇಸ್ ಯೆಲ್ಲೋ. ಅಗೇನ್ ಗ್ರೀನ್ ಕಾಂಪ್ಲಿಮೆಂಟರಿ ಕಲರ್ ಇಸ್ ಮೆಜೆಂಟಾ. ಮೆಜೆಂಟಾ ಕಾಂಪ್ಲಿಮೆಂಟರಿ ಕಲರ್ ಇಸ್ ಗ್ರೀನ್. ಸೊ ಇದ್ಯಾಕೆ ದಿಸ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಎದಕ್ಕೆ ಹೇಳಿದೆ ಅಂದರೆ, ಆಲ್ರೆಡಿ ದಿಸ್ ಪ್ರೈಮರಿ ಕಲರ್ಸನ್ನ ಕೇಳಿ ಕೇಳಿ ಅವನಿಗೆ ಬೇಸರ ಆಗಿರ್ಬೇಕು. ಇವಾಗ ಕ್ವಶನ್ ಪೇಪರ್ ತೆಗಿಯೋರಿಗೆ ಬೇಸರ ಆಗಿರಬೇಕು. ಎಷ್ಟೋ ಸಲ ಬಂದಿದೆ, ಕೆ ಪಿ ಎಸ್ ಸಿಯಲ್ಲಿ ಬಂದಿದೆ, ಪಿ ಎಸ್ ಐಲಿ ಬಂದಿದೆ. ಸೊ ಚೆಕ್ ಮಾಡಿ ನೀವು, ಕೆ ಎಸ್ ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ, ಎಫ್ ಡಿ ಎಲ್ ಕೇಳಿದ್ದಾರೆ. ಓಕೆ, ಸೊ ಇವಾಗ ನೆಕ್ಸ್ಟು ಇನ್ನೂ ಮುಂದೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೆ ಇನ್ನೂ ಮುಂದೆ ಹೋಗ್ಬಿಟ್ಟು ಅವನೇನಾದರೂ ಕೇಳಿದ್ರೆ ಹಿ ವಿಲ್ ಆಸ್ ದೀಸ್ ಸೆಕೆಂಡ್ರಿ ಕಲರ್ಸ್ ಬೈ ಮಿಕ್ಸಿಂಗ್ ವಿಚ್ ಟೂ ಕಲರ್ಸ್ ವಿ ವಿಲ್ ಗೆಟ್ ಯೆಲ್ಲೋ. ಹಿ ಮೇ ಆಸ್ಕ್ ಲೈಕ್ ದಿಸ್. ಹೀಗೂ ಆದರೂ ಕೇಳ್ಬೋದು. ಆರ್ ಎಲ್ಸ್ ಹಿ ಮೇ ಆಸ್ಕ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಕಾಂಪ್ಲಿಮೆಂಟ್ರಿ ಕಲರ್ ಆಫ್ ರೆಡ್. ರೆಡ್ಗೆ ಯಾವುದು ಕಾಂಪ್ಲಿಮೆಂಟ್ರಿ ಕಲರ್ ಅಂತಲೂ ಕೇಳ್ಬೋದು. ಅದು ದ್ಯಾಟ್ ಈಸ್ ಸಿಯಾನ್. ಸೊ ಇದು ಒಂದು ಪಿಕ್ಚರಲ್ಲೇ ಎಷ್ಟೋ ಪ್ರಾಬ್ಲಮ್ ಕ್ವಶನ್ಸ್ನ ನೀವು ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೆ ನಿಮಗೆ ಈ ಕಾನ್ಸೆಪ್ಟ್ ಕೊಟ್ಟೆ ನಾನು. ಸೊ ಇದನ್ನು ಕೇಳಿದ್ದಾರೆ ಆಲ್ರೆಡಿ, ಎಫ್ ಡಿ ಎಲ್ಲಿ ಬಂದಿದೆ, ಮತ್ತು ಪಿ ಎಸ್ ಐಲ್ಲೂ ಬಂದಿದೆ, ಕೆ ಎಸ್ ಪ್ರಿಲಿಮ್ಸಲ್ಲೂ ಬಂದಿದೆ. ಅದಕ್ಕೆ ಈ ಕ್ವಶನ್ ನಾನು ತೊಗೊಂಡಿರೋದು. ಓಕೆ, ಸೊ ಅರ್ಥ ಆಯ್ತಾ ಕಾನ್ಸೆಪ್ಟು? ಕಾನ್ಸೆಪ್ಟ್ ಅರ್ಥ ಆಯ್ತಾ? ಓಕೆ ಓಕೆ, ನಾವು ಶಾಲಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ನಾವು ರೀಡ್ ದಿ ಕ್ವಶನ್. ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್ಸ್ ಯೂಸಸ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆ್ಯಸ್ ಎ ಕಂಟ್ರೋಲ್ ರಾಡ್. ಸೊ ಕೇರ್ಫುಲ್ಲಾಗಿ ಓದಿ, ಕಂಟ್ರೋಲ್ ರಾಡ್ ಅಂತ ಇದೆ. ಯು ನೀಡ್ ಟು ಸ್ಟ್ರೆಸ್ ಆನ್ ದಿಸ್ ವರ್ಡ್ ಕೀವರ್ಡ್ಸ್. ಸೊ ದ್ಯಾಟ್ ಈಸ್ ಕಂಟ್ರೋಲ್ ರಾಡ್. ಹೇಳ್ತೀನಿ ಕಾನ್ಸೆಪ್ಟ್ ಹೇಳ್ತೀನಿ. ಫಸ್ಟ್ ಆಪ್ಷನ್ ಈಸ್ ಗ್ರಾಫೈಟ್, ಸೆಕೆಂಡ್ ಆಪ್ಷನ್ ಯುರೇನಿಯಂ, ಥರ್ಡ್ ಆಪ್ಷನ್ ಕ್ಯಾಡ್ಮಿಯಂ, ಫೋರ್ತ್ ಆಪ್ಷನ್ ಈಸ್ ಡ್ಯೂಟೇರಿಯಂ ಆಕ್ಸೈಡ್, ಡ್ಯೂಟೇರಿಯಂ ಆಕ್ಸೈಡ್. ಓಕೆ, ಸೊ ಹೇಳ್ತೀರಾ ಆನ್ಸರ್ ಏನು ಅಂತ? ಫಸ್ಟ್ ಟ್ರೈ ಮಾಡಿ, ಆಮೇಲೆ ನಾನು ಕಾನ್ಸೆಪ್ಟ್ ಹೇಳ್ತೀನಿ. ಗ್ರಾಫೈಟಾ? ಗ್ರಾಫೈಟಾ? ಓಕೆ, ಮತ್ತೆ ಮತ್ತೆ ಆನ್ಸರ್? ಓಕೆ, ಗ್ರಾಫೈಟ್. ಬಟ್ ಆನ್ಸರ್ ಇಸ್ ಕ್ಯಾಡ್ಮಿಯಂ. ಏನಂತ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದರೆ, ವಾಟ್ ಇಸ್ ದಿಸ್? ನ್ಯೂಕ್ಲಿಯರ್ ಫ್ಯೂಷನ್. ನ್ಯೂಕ್ಲಿಯರ್ ರಿಯಾಕ್ಷನಲ್ಲಿ ಟೂ ಟೈಪ್ಸ್ ಬರುತ್ತೆ, ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಸ್ ವೆಲ್ ಆಸ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್. ಓಕೆ, ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ನಾವು ವಾಟ್ ಅಬೌಟ್ ನ್ಯೂಕ್ಲಿಯರ್ ಫ್ಯೂಷನ್? ಫ್ಯೂಷನ್ ಅಂದರೆ ಏನು? ಹೆಸರಲ್ಲೇ ಇದೆ, ಹೆಸರಲ್ಲೇ ಇದೆ ನೋಡಿ, ಹೆಸರಲ್ಲೇ ಇದೆ. ಏನು ಫ್ಯೂಸ್? ಫ್ಯೂಸ್ ಅಂದರೆ ಏನಾಗುತ್ತೆ? ಕಂಬೈನಿಂಗ್, ಕಂಬೈನಿಂಗ್ ಅಂತ ಕರೀತಾರೆ. ಸೊ ದ್ಯಾಟ್ ಮೀನ್ಸ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಈಸ್ ಕಂಬೈನಿಂಗ್ ಟೂ ಸ್ಮಾಲರ್ ಅಟಮ್ಸ್. ಟೂ ಸ್ಮಾಲ್ ಚಿಕ್ಕ ಅಟಮ್ಸ್ ಏನಾಗುತ್ತೆ, ಕಂಬೈನ್ ಆಗಿಬಿಟ್ಟು ದೊಡ್ಡ ಅಟಮ್ ಆಗುತ್ತೆ. ಸೊ ದ್ಯಾಟ್ ಈಸ್ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ವಿಲ್ ಗಿವ್ ರೈಸ್ ಟು ಹೀಲಿಯಂ. ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ವಿಚ್, ಎಲ್ಲಾಗುತ್ತೆ ಅದು ರಿಯಾಕ್ಷನು? ಹೇಳ್ತೀರಾ? ಸನ್, ಸನ್, ಸ್ಟಾರ್ಸ್, ಆಲ್ ದೋಸ್ ಥಿಂಗ್ಸ್, ಸನ್ ಮತ್ತು ಸ್ಟಾರ್ಸ್ ಇದರೆಲ್ಲದರಲ್ಲೂ ಆಗೋದು. ವಾಟ್ ಅಬೌಟ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್? ಎಸ್, ಅಟೋಮಿಕ್ ಬಾಂಬ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್, ಆಲ್ ದೀಸ್ ಥಿಂಗ್ಸ್. ಇಲ್ಲೇನಾಗುತ್ತೆ, ಹ್ಯೂಜ್ ಅಟಮ್ ವಿಲ್ ಬ್ರೇಕ್ ಇನ್ ಟು ಟೂ ಸ್ಮಾಲರ್ ಅಟಮ್ಸ್. ಫಾರ್ ಎಕ್ಸಾಂಪಲ್, ಯುರೇನಿಯಂನ ತೊಗೊಳ್ಳಿ. ಯುರೇನಿಯಂನ ಫ್ಯೂಲಾಗಿ ಯೂಸ್ ಮಾಡ್ತಾರೆ ನ್ಯೂಕ್ಲಿಯರ್ ಫ್ಯೂಷನಲ್ಲಿ. ಇದೇನಾಗುತ್ತೆ, ಹ್ಯೂಜ್ ಇರುತ್ತೆ, ಯುರೇನಿಯಂ 232 ಅಂತ ಬರುತ್ತೆ. ಓಕೆ, ಸೊ ಇದೇನಾಗುತ್ತೆ, ಬ್ರೇಕ್ ಆಗಿಬಿಟ್ಟು ಸ್ಮಾಲರ್ ಸ್ಮಾಲರ್ ಪಾರ್ಟಿಕಲ್ಸ್ ಆಗಿ ಏನಾಗುತ್ತೆ ಬರುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. 1945 ಹಿಸ್ಟ್ರಿಗೆ ಹೋಗೋಣ ಇವಾಗ. 1945 ಅಲ್ಲಿ ಏನಾಗುತ್ತೆ? ಎಸ್, ದ ಡೇಟ್, ಡೇಟ್ ಆಗಸ್ಟ್ 6th ಆ್ಯಂಡ್ ಆಗಸ್ಟ್ 9. ಸೊ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಮಾಡ್ತಾರೆ, ಅಟೋಮಿಕ್ ಬಾಂಬನ್ನು ಇದನ್ನು ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ. ಸೊ ಆಗಸ್ಟ್ 6th ಯಾವ ಪ್ಲೇಸಲ್ಲಿ? ಎಸ್, ಹಿರೋಶಿಮಾ. ಆಗಸ್ಟ್ 9 ನಾಗಸಾಕಿ. ಓಕೆ, ದಿಸ್ ವಾಸ್ ದೇ ನೇಮ್ಡ್ ಇಟ್ ಆಸ್, ದಿಸ್ ಬಾಂಬ್ ದೇ ನೇಮ್ ಇಟ್ ಆಸ್ ಲಿಟಲ್ ಬಾಯ್ ಆ್ಯಂಡ್ ದಿಸ್ ಫ್ಯಾಟ್ ಮ್ಯಾನ್. ಓಕೆ, ದಿಸ್ ಇಸ್ ಹೌ ಒನ್
ಸಬ್ಜೆಕ್ಟ್ ಮತ್ತು ಇನ್ನೊಂದು ಸಬ್ಜೆಕ್ಟ್ಗೆ ಕೋ ರಿಲೇಟ್ ಆಗಿರುತ್ತೆ. ಹಿಂಗೆ ಈ ಥರನೂ ನಾವು ರಿಲೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಫಸ್ಟ್ ಕಮಿಂಗ್ ಟು ದಿಸ್ ನ್ಯೂಕ್ಲಿಯರ್ ರಿಯಾಕ್ಷನ್. ಓಕೆ, ನಾವು ನ್ಯೂಕ್ಲಿಯರ್ ರಿಯಾಕ್ಷನಲ್ಲಿ, ಫಿಜನ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ. ಫಸ್ಟು ಯುರೇನಿಯಮ್ನ 235, ಯುರೇನಿಯಮ್ 235ನ ಏನು, ದೇ ವಿಲ್ ಟೇಕ್ ಇಟ್ ಆಸ್ ಫ್ಯೂಲ್, ಆ್ಯಸ್ ಎ ಫ್ಯೂಲ್. ಯುರೇನಿಯಮ್ ಅಟಮ್ಸ್ನ ತೊಗೊಂಡ್ಬಿಟ್ಟು ಫ್ಯೂಲ್ ಆಗಿ ಯೂಸ್ ಮಾಡ್ತಾರೆ. ಸೊ ಈಗ ಇದೊಂದು ಯುರೇನಿಯಮ್ ಅಟಮು, ಇದೊಂದು ಯುರೇನಿಯಮ್ ಅಟಮು, ಇದೊಂದು ಯುರೇನಿಯಮ್, ಲೈಕ್ ದಿಸ್ ದೇರ್ ಆರ್ ಮೆನಿ ಹಂಡ್ರೆಡ್ಸ್, ಎನ್ ನಂಬರ್ ಆಫ್ ಅಟಮ್ಸ್ ಆರ್ ದೇರ್ ಯುರೇನಿಯಮ್ ಅಟಮ್ಸ್. ವಾಟ್ ವಿಲ್ ಹ್ಯಾಪನ್? ದಿಸ್ ಇಸ್ ನ್ಯೂಕ್ಲಿಯಸ್, 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 ನ್ಯೂಕ್ಲಿಯಸ್. ಓಕೆ, ನೌ ವಾಟ್ ವಿಲ್ ದೇ ಡೂ? ದೇ ವಿಲ್ ಇಂಟ್ರಡ್ಯೂಸ್ ಎ ನ್ಯೂಟ್ರಾನ್ ಇನ್ ಟು ಫಸ್ಟ್ ಯುರೇನಿಯಮ್ ಅಟಮ್. ಒಂದು ನ್ಯೂಟ್ರಾನ್ನ ತೊಗೊಂಬರ್ತಾರೆ, ಒಂದು ನ್ಯೂಟ್ರಾನ್ ಇದೆ ಅಂದ್ಕೊಳ್ಳಿ, ಆ ನ್ಯೂಟ್ರಾನ್ನ ತಂದುಬಿಟ್ಟು ಈ ಫಸ್ಟ್ ಅಟಮ್ದಲ್ಲಿ ಹಾಕ್ತಾರೆ. ಅದಾದ ತಕ್ಷಣ ಏನಾಗುತ್ತೆ, ಇದು ಅಟಮು ಅನ್ಸ್ಟೇಬಲ್ ಆಗಿಬಿಡುತ್ತೆ. ಅನ್ಸ್ಟೇಬಲ್ ಆಗಿ ಏನಾಗ ಸ್ಟಾರ್ಟ್ ಆಗುತ್ತೆ, ಬ್ರೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಸ್ಟಾರ್ಟ್ಸ್ ಬ್ರೇಕಿಂಗ್. ಡ್ಯೂ ಟು ದಿಸ್ ಬ್ರೇಕೇಜ್ ವಾಟ್ ವಿಲ್ ಹ್ಯಾಪನ್? ಇಟ್ ರಿಲೀಸಸ್ ತ್ರೀ ನ್ಯೂಟ್ರಾನ್ಸ್, ತ್ರೀ ಅನದರ್ ನ್ಯೂಟ್ರಾನ್ಸ್ ಡ್ಯೂ ಟು ದಿಸ್ ಬ್ರೇಕೇಜ್. ಆಫ್ಟರ್ ದಿಸ್ ವಾಟ್ ವಿಲ್ ಹ್ಯಾಪನ್? ದಿಸ್ ಒನ್ ನ್ಯೂಟ್ರಾನ್ ವಿಲ್ ಗೋಸ್ ಟು ನೆಕ್ಸ್ಟ್ ಅಟಮ್ ಆ್ಯಂಡ್ ಅಗೇನ್ ಇಟ್ ವಿಲ್ ಬಿಕಮ್ ಅನ್ಸ್ಟೇಬಲ್ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಬ್ರೇಕಿಂಗ್. ಇದೇನಾಗುತ್ತೆ, ಈ ಒನ್ ನ್ಯೂಟ್ರಾನ್ ಮತ್ತೆ ನೆಕ್ಸ್ಟ್ ಅಟಮ್ಗೆ ಹೋಗ್ಬಿಟ್ಟು ಅದನ್ನು ಅನ್ಸ್ಟೇಬಲ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಮತ್ತೆ ಅದು ಬ್ರೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಅಗೇನ್ ಇಟ್ ವಿಲ್ ರಿಲೀಸ್ ತ್ರೀ ನ್ಯೂಟ್ರಾನ್ಸ್. ಅಗೇನ್ ಒನ್ ನ್ಯೂಟ್ರಾನ್ ವಿಲ್ ಗೋ ಆ್ಯಂಡ್ ಇಟ್ ವಿಲ್ ಬ್ರೇಕ್ ಅಗೇನ್, ಇಟ್ ವಿಲ್ ರಿಲೀಸ್ ತ್ರೀ ಅನದರ್ ನ್ಯೂಟ್ರಾನ್ಸ್. ಸೊ ಹೀಗೆ ಕಂಟಿನ್ಯೂಸ್ ಆಗಿ ಮೂವ್ ಚೈನ್ ರಿಯಾಕ್ಷನ್ ಆಗ್ತಾನೇ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಓಕೆ, ಸೊ ಇಲ್ಲಿ ಏನಾಗ್ತದೆ, ಇಲ್ಲಿ ಏನಾದರೂ ನಾವು ನ್ಯೂಟ್ರಾನ್ಸನ್ನ ಕಂಟ್ರೋಲ್ ಮಾಡ್ತಿದ್ದೀವ, ರಿಲೀಸ್ ಆಗೋದನ್ನು ಏನಾದರೂ ಕಂಟ್ರೋಲ್ ಮಾಡ್ತಿದ್ದೀವ, ಇಲ್ಲ ಅಲ್ವಾ? ಸೊ ದ್ಯಾಟ್ ಇಸ್ ದ ರೀಸನ್ ಇಟ್ ಇಸ್ ಕಾಲ್ಡ್ ಆಸ್ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಸೊ ಇಲ್ಲಿ ನಮಗೆ ನ್ಯೂಟ್ರಾನ್ಸ್ ಎಷ್ಟು ಬೇಕು? ಓನ್ಲಿ ಒನ್ ನ್ಯೂಟ್ರಾನ್ ಇಸ್ ನೀಡೆಡ್ ಟು ಬ್ರೇಕ್ ದಿ ನೆಕ್ಸ್ಟ್ ಅಟಮ್. ನೆಕ್ಸ್ಟ್ ಅಟಮ್ನ ಬ್ರೇಕ್ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಓನ್ಲಿ ಒನ್ ನ್ಯೂಟ್ರಾನ್, ಬಟ್ ಎಕ್ಸ್ಟ್ರಾ ಟೂ ನ್ಯೂಟ್ರಾನ್ಸ್ ಆರ್ ರಿಲೀಸಿಂಗ್ ಫ್ರಮ್ ಒನ್ ಅಟಮಿಂದ ಎಕ್ಸ್ಟ್ರಾ ಟ್ರೂ ಏನು ನ್ಯೂಟ್ರಾನ್ಸ್ ರಿಲೀಸ್ ಆಗ್ತಾಯಿದೆ. ಇದನ್ನು ನಾವು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿದ್ವಿ ಅಂದರೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ನಾವೇನು ಕಂಟ್ರೋಲ್ ಮಾಡೋದಿಲ್ಲ, ದ್ಯಾಟ್ ಟೇಕ್ಸ್ ಪ್ಲೇಸ್ ಇನ್ ಅಟಮ್ ಬಾಂಬ್ಸ್. ನಾವೇನು ಕಂಟ್ರೋಲ್ ಮಾಡ್ತಿಲ್ಲ, ಬೇಕಂತಾನೆ ಏನು ಮಾಡ್ತೀವಿ, ಡಿಸ್ಟ್ರಕ್ಷನ್ ಆಗಲಿ ಅಂತಾನೆ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಯೂಸ್ ಮಾಡೋದು. ಬಟ್ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ವಿಲ್ ಬಿ ದೇರ್ ಇನ್ ಕೇಸ್ ಆಫ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಟರ್ಸಲ್ಲಿ ಏನಾಗುತ್ತೆ, ಕಂಟ್ರೋಲ್ ಮಾಡಬೇಕು ನಾವು ಅದನ್ನ. ಏನೇನು ಕಂಟ್ರೋಲ್ ಮಾಡಬೇಕಲ್ಲಿ? ಫಸ್ಟ್ ಒನ್, ನ್ಯೂಟ್ರಾನ್, ಎಕ್ಸ್ಟ್ರಾ ನ್ಯೂಟ್ರಾನ್ನ ನಾವೇನು ಮಾಡಬೇಕು, ಅಬ್ಸರ್ವ್ ಮಾಡಬೇಕು. ಎಕ್ಸ್ಟ್ರಾ ನ್ಯೂಟ್ರಾನ್ ಅಬ್ಸರ್ವ್ ಮಾಡಬೇಕು, ದ್ಯಾಟ್ ಈಸ್ ಫಸ್ಟ್ ಒನ್. ಇದೇನು ರಿಯಾಕ್ಷನ್ ಆಗ್ತಿರುತ್ತಲ್ಲ, ದ್ಯಾಟ್ ಟೇಕ್ಸ್ ಪ್ಲೇಸ್ ಇನ್ ಹೈ ಸ್ಪೀಡಲ್ಲಿ ಆಗ್ತಾಯಿರುತ್ತೆ ಅದು ರಿಯಾಕ್ಷನ್. ಆ ಹೈ ಸ್ಪೀಡನ್ನ ಕಂಟ್ರೋಲ್ ಮಾಡಬೇಕು. ಇಲ್ಲಿ ಏನೇನು ಕಂಟ್ರೋಲ್ ಮಾಡಬೇಕು? ಫಸ್ಟ್ ಒನ್, ನ್ಯೂಟ್ರಾನ್ಸನ್ನ ಕಂಟ್ರೋಲ್ ಮಾಡಬೇಕು. ಸೆಕೆಂಡ್ ಒನ್, ದ ಹೈ ಸ್ಪೀಡನ್ನು ಕಂಟ್ರೋಲ್ ಮಾಡಬೇಕು. ಥರ್ಡ್ ಒನ್, ಇದಿಷ್ಟು ಬ್ರೇಕೇಜ್ ಆಗಿಬಿಟ್ಟು ತುಂಬ ಅಮೌಂಟ್ ಆಫ್ ಹೀಟನ್ನ ರಿಲೀಸ್ ಮಾಡ್ತಾ ಇರುತ್ತೆ. ಆ ಹೀಟನ್ನ ಏನು ಮಾಡಬೇಕು, ಕಡಿಮೆ ಮಾಡಬೇಕು. ದ್ಯಾಟ್ ಹೀಟ್ ವಿ ನೀಡ್ ಟು ಕಂಟ್ರೋಲ್. ಓಕೆ, ದೀಸ್ ತ್ರೀ ಥಿಂಗ್ಸ್ ವಿ ನೀಡ್ ಟು ಕಂಟ್ರೋಲ್. ಈ ಮೂರನ್ನು ನಾವು ಕಂಟ್ರೋಲ್ ಮಾಡಿದ್ರೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ಕಂಟ್ರೋಲ್ ಚೈನ್ ರಿಯಾಕ್ಷನ್ ದ್ಯಾಟ್ ಟೇಕ್ಸ್ ಪ್ಲೇಸ್ ಇನ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಟರ್ಸ್. ಓಕೆ, ನಾವು ಹಾಗಿದ್ರೆ ಫಸ್ಟ್ ಒನ್, ವಿ ನೀಡ್ ಟು ಕಂಟ್ರೋಲ್ ದ ಸ್ಪೀಡ್. ಸೆಕೆಂಡ್ ಒನ್, ವಿ ನೀಡ್ ಟು ಕಂಟ್ರೋಲ್ ನ್ಯೂಟ್ರಾನ್ಸ್. ಥರ್ಡ್ ಒನ್, ವಿ ನೀಡ್ ಟು ಕಂಟ್ರೋಲ್ ಹೀಟ್, ಎನಾರ್ಮಸ್ ಅಮೌಂಟ್ ಆಫ್ ಹೀಟ್ ವಾಟ್ ಇಸ್ ರಿಲೀಸಿಂಗ್. ವಾಟ್ ಎವರ್ ದಿ ಸಬ್ಸ್ಟೆನ್ಸ್ ವಿ ಯು ಆರ್ ಯೂಸಿಂಗ್ ಟು ಕಂಟ್ರೋಲ್ ದಿ ಸ್ಪೀಡ್ ಆಫ್ ದಿ ರಿಯಾಕ್ಟರ್, ರಿಯಾಕ್ಟರ್ ಸ್ಪೀಡ್ನ ಕಂಟ್ರೋಲ್ ಮಾಡಲಿಕ್ಕೆ ಆ ಏನು ನಾವು ಸಬ್ಸ್ಟೆನ್ಸ್ನ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಮಾಡರೇಟರ್ ಅಂತ ಕರಿತೀವಿ, ಮಾಡರೇಟರ್. ಓಕೆ, ನ್ಯೂಟ್ರಾನ್ಸ್ನ ಏನನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಅವನ್ನ ನಾವೇನಂತ ಕರಿತೀವಿ, ಕಂಟ್ರೋಲ್ ರಾಡ್ ಅಂತ ಕರಿತೀವಿ. ಓಕೆ, ಹೀಟನ್ನು ಕೂಲ್ ಮಾಡಲಿಕ್ಕೆ ಏನು ಯೂಸ್ ಮಾಡ್ತೀವಿ, ವಿ ಕಾಲ್ ಇಟ್ ಆ್ಯಸ್ ಕೂಲಂಟ್.
ಕೂಲಂಟ್ ಓಕೆ ಸೊ ಹಾಗಿದ್ರೆ ಮಾಡರೇಟರ್ ಆಗಿ ಯಾವುದ್ಯಾವುದನ್ನು ಯೂಸ್ ಮಾಡ್ತಾರೆ ಮಾಡರೇಟರ್ ಆಗಿ ವಿ ವಿಲ್ ಯೂಸ್ ಗ್ರಾಫೈಟ್ 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 ಆರ್ ಡ್ಯೂಟೇರಿಯಂ ಆಕ್ಸೈಡ್ ಡ್ಯೂಟೇರಿಯಂ ಆಕ್ಸೈಡ್ ಡ್ಯೂಟೇರಿಯಂ ಆಕ್ಸೈಡ್ ನೆಕ್ಸ್ಟ್ ವಾಟ್ ಅಬೌಟ್ ಕಂಟ್ರೋಲ್ ರಾಡ್ ಕಂಟ್ರೋಲ್ ರಾಡ್ ಆಗಿ ಯಾವುದ್ಯಾವುದನ್ನು ಯೂಸ್ ಮಾಡ್ತಾರೆ ಬೋರಾನ್ ಯೂಸ್ ಮಾಡ್ಬೋದು ಬೋರಾನ್ ಆರ್ ಕ್ಯಾಡ್ಮಿಯಂ ಬೋರಾನ್ ಆರ್ ಕ್ಯಾಡ್ಮಿಯಂ ಇಲ್ಲೇನಾಗುತ್ತೆ ಕಂಟ್ರೋಲ್ ರಾಡ್ ಅಂತಂದರೆ ಬೋರಾನ್ ಅಥವಾ ಕ್ಯಾಡ್ಮಿಯಂ ಏನು ಮಾಡುತ್ತಂದರೆ ಎಕ್ಸ್ಟ್ರಾ ಟ್ರೂ ನ್ಯೂಟ್ರಾನ್ಸ್ ಏನು ರಿಲೀಸ್ ಆಗ್ತಿರುತ್ತಲ್ಲ ಪ್ರತಿಯೊಂದು ಅಟಮಿಂದನು ತ್ರೀ ನ್ಯೂಟ್ರಾನ್ಸ್ ಬರುತ್ತೆ ನಮಗೆ ಬೇಕಾಗಿರೋದು ಓನ್ಲಿ ಒನ್ ನ್ಯೂಟ್ರಾನ್ ನೆಕ್ಸ್ಟ್ ಹೋಗಬೇಕು ಈ ಎಕ್ಸ್ಟ್ರಾ ಟೂ ನ್ಯೂಟ್ರಾನ್ಸ್ ಇರುತ್ತಲ್ಲ ಈ ಎಕ್ಸ್ಟ್ರಾ ಟೂ ನ್ಯೂಟ್ರಾನ್ಸನ್ನು ಬೋರಾನ್ ಅಥವಾ ಕ್ಯಾಡ್ಮಿಯಂ ಏನು ಮಾಡುತ್ತೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಬ್ಸಾರ್ಬ್ ಮಾಡ್ಕೊಂಬಿಟ್ಟು ಇಟ್ ವಿಲ್ ಅಲೌ ಓನ್ಲಿ ಒನ್ ನ್ಯೂಟ್ರಾನ್ ಟು ಮೂವ್ ಫರ್ದರ್ ದ್ಯಾಟ್ ಈಸ್ ಕಾಲ್ಡ್ ಅಸ್ ಕಂಟ್ರೋಲ್ ರಾಡ್ ಕಂಟ್ರೋಲ್ ರಾಡ್ ಸೊ ವಾಟ್ ಅಬೌಟ್ ಹೀಟ್ ಹೀಟ್ ಕಂಟ್ರೋಲ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ಅಗೇನ್ ಡ್ಯೂಟೇರಿಯಂ ಆಕ್ಸೈಡ್ ಡ್ಯೂಟೇರಿಯಂ ಆಕ್ಸೈಡ್ ಹೇಳಿ ಎಸ್ ಎಸ್ ದಿಸ್ ಹೆವಿ ವಾಟರ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಹೆವಿ ವಾಟರ್ ಈಸ್ ಕಾಲ್ಡ್ ಅಸ್ ಡ್ಯೂಟೇರಿಯಂ ಆಕ್ಸೈಡ್ ಸೊ ಅದು ಬರ್ತೀನಿ ಸರ್ ಹೇಳ್ತೀನಿ ಕೆಮಿಸ್ಟ್ರಿಯಲ್ಲಿ ಅದೇ ಕಾನ್ಸೆಪ್ಟ್ ಇರೋದು ಅದು ಕೆಮಿಸ್ಟ್ರಿ ಎಮ್ ಸಿ ಕ್ಯೂಸ್ ಬಿಡಿಸ್ಬೇಕಾದ್ರೆ ಇದು ಹೇಳ್ತೀನಿ ಇದು ಏನೇನಾಗುತ್ತೆ ಅಂತ ಮತ್ತೆ ಓಕೆ ಓಕೆ ಸೊ ಹೆವಿ ವಾಟರ್ ದ ಕೆಮಿಕಲ್ ನೇಮ್ ಆಫ್ ಹೆವಿ ವಾಟರ್ ಈಸ್ ಕಾಲ್ಡ್ ಅಸ್ ಡ್ಯೂಟೇರಿಯಂ ಆಕ್ಸೈಡ್ ಓಕೆ ನೌ ಸೊ ದಿಸ್ ಈಸ್ ಹೌ ದ ದೀಸ್ ಥಿಂಗ್ಸ್ ವಿ ವಿಲ್ ಯೂಸ್ ಇನ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್ಸ್ ಓಕೆ ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ ಮಾಡರೇಟರ್ ಆಗಿ ಯಾವ ಯೂಸ್ ಮಾಡ್ತೀವಿ ಗ್ರಾಫೈಟ್ ಕೂಲಂಟ್ ಆಗಿ ಬೋರಾನ್ ಅಥವಾ ಕ್ಯಾಡ್ಮಿಯಂ ಆ್ಯಂಡ್ ಹೀಟ್ ಕೂಲ್ ಸಾರಿ ನ್ಯೂಟ್ರಾನ್ ಕಂಟ್ರೋಲ್ ರಾಡ್ ಆಗಿ ಬೋರಾನ್ ಅಥವಾ ಕ್ಯಾಡ್ಮಿಯಂ ಹೀಟ್ ಕೂಲಂಟ್ ಆಗಿ ಡ್ಯೂಟೇರಿಯಂ ಆಕ್ಸೈಡ್ ಯೂಸ್ ಮಾಡ್ತೀವಿ ಸೊ ಇವೆಲ್ಲ ಕಾನ್ಸೆಪ್ಟ್ ಅರ್ಥ ಆಯ್ತಾ ಹಾಗಿದ್ರೆ ಫ್ಯೂಲ್ ಆಗಿ ಯಾವ್ದನ್ನ ಯೂಸ್ ಮಾಡ್ತೀವಿ ಫ್ಯೂಲ್ ಆ್ಯಸ್ ಯುರೇನಿಯಂ ಓಕೆ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ ಅಗೇನ್ ದಿಸ್ ಕಾನ್ಸೆಪ್ಟ್ ಇದೇ ಕೆ ಎಸ್ ಪ್ರಿಲಿಮ್ಸಲ್ಲಿ ಕೇಳಿದರೆ ಅಗೇನ್ ಇದೇ ಕ್ವಶನ್ ಬರೋ ಚಾನ್ಸಸ್ ಇದೆ ಯಾಕಂತ ಹೇಳ್ತೀನಿ ನಾನು ರೀಸೆಂಟಾಗಿ ನ್ಯೂಸಲ್ಲಿ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಇತ್ತು ವರ್ಲ್ಡಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಇತ್ತು ವಾಟ್ ಇಸ್ ದ ನೇಮ್ ರೀಸೆಂಟಲ್ಲಿ ನ್ಯೂಸಲ್ಲಿದೆ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಬಾಂಗ್ಲಾದೇಶ್ ಹೊಸದಾಗಿ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನ ಸ್ಟಾರ್ಟ್ ಮಾಡಿದೆ ವಾಟ್ ಇಸ್ ದ ನೇಮ್ ಆಫ್ ದಟ್ ಹೇಳ್ತೀರಾ ಕರೆಂಟ್ ಅಫೇರ್ಸ್ ಓಕೆ ಇಟ್ ಈಸ್ ರೋಪರ್ ಕೇಳಿದಿರಾ ರೀಸೆಂಟಾಗಿ ನ್ಯೂಸಲ್ಲಿತ್ತು ರೋಪರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಟಾರ್ಟೆಡ್ ಬೈ ಬಾಂಗ್ಲಾದೇಶ್ ಬಟ್ ದಿಸ್ ವಾಸ್ ಸ್ಟಾರ್ಟೆಡ್ ವಿತ್ ದ ಹೆಲ್ಪ್ ಆಫ್ ರಷ್ಯಾ ಆ್ಯಂಡ್ ಇಂಡಿಯಾ ಓಕೆ ಸೊ ದಿಸ್ ಈಸ್ ಕರೆಂಟ್ ಅಫೇರ್ಸ್ ಕ್ವಶನ್ ಬಿಕಾಸ್ ಆಫ್ ದಿಸ್ ಕರೆಂಟ್ ಅಫೇರ್ಸ್ ಕ್ವಶನ್ ಹಿ ಮೇ ಆಸ್ ದಿ ಫಿಸಿಕ್ಸ್ ಕ್ವಶನ್ ಲೈಕ್ ದಿಸ್ ಓಕೆ ಸೊ ಹೀಗೆ ಇಂಟರ್ಲಿಂಕ್ ಇರುತ್ತೆ ಓಕೆ ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ ಓಕೆ ನೌ ಹಿ ಮೇ ಆಸ್ ಜಾಗ್ರಫಿ ಕ್ವಶನ್ ಫ್ರಮ್ ದಿಸ್ ಆಲ್ಸೋ ಜಾಗ್ರಫಿ ಕ್ವಶನ್ಸ್ ಏನೇನು ಬರ್ಬೋದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇದೆ ಇಂಡಿಯಾದಲ್ಲಿ ಯಾವ್ಯಾವ ಹೇಳ್ತೀರಾ ಯಾವ್ಯಾವ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಫಸ್ಟ್ ವಿಲ್ ಕಮ್ ಫ್ರಮ್ ನಾರ್ತ್ ಸೈಡ್ ನರೋರಾ ರೈಟ್ ನರೋರಾ ಈಸ್ ಇನ್ ವಿಚ್ ಸ್ಟೇಟ್ ಯು ಪಿ ಸೊ ಇವನೇನು ಹೇಗೆ ಕೇಳ್ಬೋದು ಅಂದರೆ ಒಂದು ಸೈಡು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಕೊಡ್ತಾನೆ ಇನ್ನೊಂದು ಸೈಡು ಸ್ಟೇಟ್ಸ್ ಕೊಡ್ತಾನೆ ಮ್ಯಾಸ್ ದಿ ಫಾಲೋವಿಂಗ್ ಅಂತ ಕೊಡ್ತಾನೆ ಸೊ ವಿ ನೀಡ್ ಟು ಥರೋ ನೌ ವಾಟ್ ಅಬೌಟ್ ರಾವತ್ ಭಟ್ ಎಲ್ಲಿರೋದು ರಾಜಸ್ಥಾನ್ ನೆಕ್ಸ್ಟ್ ವಾಟ್ ಅಬೌಟ್ ಗುಜರಾತಲ್ಲಿರೋದು ಯಾವುದು ಗುಜರಾತಲ್ಲಿ ಎಸ್ ಕಕ್ರಪಾರ್ ಇನ್ ಗುಜರಾತ್ ಸೊ ದಿಸ್ ಈಸ್ ದಿ ಪ್ರೆಸೆಂಟ್ಲಿ ದಿಸ್ ಈಸ್ ದಿ ಬಿಗ್ಗೆಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಕಕ್ರಪಾರ್ ನೆಕ್ಸ್ಟ್ ವಾಟ್ ಅಬೌಟ್ ಮಹಾರಾಷ್ಟ್ರದಲ್ಲಿರೋದು ಯಾವುದು ತಾರಾಪುರ್ ಇಟ್ ಈಸ್ ಇನ್ ಮಹಾರಾಷ್ಟ್ರ ಓಕೆ ಸೊ ದಿಸ್ ವಾಸ್ ದಿ ಓಲ್ಡೆಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಇನ್ ಇಂಡಿಯಾ ತಾರಾಪುರ್ ನೌ ಕರ್ನಾಟಕದಲ್ಲಿರೋದು ಕೈಗಾ ಈಸ್ ಇನ್ ಕರ್ನಾಟಕ ಓಕೆ ನೆಕ್ಸ್ಟ್ ವಾಟ್ ಅಬೌಟ್ ತಮಿಳ್ನಾಡಲ್ಲಿ ಎಷ್ಟಿದೆ ಕರೆಂಟ್ಲಿ ಎರಡಿದೆ ವರ್ಕಿಂಗು ಕಲ್ಪಾಕಂ ಮತ್ತು ಕೊಡುಕುಳಂ
Kalpakkam and Kodukulam. Okay, these two are present in Tamil Nadu. Okay, so these are nuclear reactors present in India. Arthaita, ee concept arthaita? Yes sir. Now, so this is how we will use these things in nuclear reactors. Okay, or else he may ask one more question, that is nuclear disaster that took place in the year 1986. Yavadu nuclear disaster world alli? Madam, that is chemical that took place in 1984. ಹೇಳಿ. ಚಾರ್ನೋಬಿಲ್ ಡಿಸಾಸ್ಟರ್ ಕೇಳಿದ್ದೀರಾ? ಚಾರ್ನೋಬಿಲ್ ನ್ಯೂಕ್ಲಿಯರ್ ಡಿಸಾಸ್ಟರ್ ಕೇಳಿದ್ದೀರಾ? 1986. ಇದೇನಾಗುತ್ತೆ, ಉಕ್ರೇನ್ ಅಂತ ಒಂದು ಪ್ಲೇಸ್ ಬರುತ್ತೆ. ಉಕ್ರೇನ್ ಕಂಟ್ರಿ. ಸೊ ಆ ಕಂಟ್ರಿಯಲ್ಲಿ ಚಾರ್ನೋಬಿಲ್ ಅಂತ ಒಂದು ಪ್ಲೇಸ್, ಅಲ್ಲೇನಾಗುತ್ತೆ, ನ್ಯೂಕ್ಲಿಯರ್ ರಿಯಾಕ್ಟರ್ ವಾಸ್ ದೇರ್ ಎಟ್ ದ ಟೈಮ್ ಆಫ್ 1986. ಸೊ ಆ ಟೈಮಲ್ಲಿ ಏನಾಗುತ್ತೆ, ಡ್ಯೂ ಟು ಹೈ ಹೀಟ್, ಅನ್ಕಂಟ್ರೋಲ್ಡ್ ಹೀಟ್, ವಾಟ್ ಹ್ಯಾಪನ್, ಇಟ್ ಗಾಟ್ ಬ್ಲಾಸ್ಟ್ ಆದ ತಕ್ಷಣ ಏನಾಗುತ್ತೆ, ಇಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ರಿಲೀಸ್ಡ್ ಸಮ್ ರೇಸ್, ದೋಸ್ ರೇಸ್ ಆರ್ ಕಾಲ್ಡ್ ಅಸ್ ಗಾಮಾ ರೇಸ್. ಸೊ ವಾಟ್ ಈಸ್ ಗಾಮಾ ರೇಸ್? ಗಾಮಾ ರೇಸ್ ಏನು? ಸೊ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೇನೆ. ಎಸ್, ದಿಸ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇದರಿಂದ ಏನಾಗುತ್ತೆ, ಸೊ ಬಿಕಾಸ್ ಆಫ್ ಹೈ ಎನರ್ಜಿ ವಾಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಹಾರ್ಮ್ ದಿ ಹ್ಯೂಮನ್ ಬೀಂಗ್ಸ್ ಆ್ಯಂಡ್ ಇಟ್ ಮೇ ಕಾಸ್ ದಿ ಕ್ಯಾನ್ಸರ್. ಬಿಕಾಸ್ ಆಫ್ ದಿಸ್ ಹ್ಯೂಜ್ ಡಿಸಾಸ್ಟರ್ ವಾಟ್ ಹ್ಯಾಪನ್, ಅಲ್ಲಿ ಏನಾಗುತ್ತೆ, ಎಲ್ಲರೂ ಆ ಪ್ಲೇಸನ್ನು ಬಿಟ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿಬಿಡ್ತಾರೆ. ಸೊ ಇದುವರೆಗೂ ಚೆಕ್ ಮಾಡಿ ನೋಡಿ, ಚಾರ್ನೋಬಿಲ್ ಅಂತ ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿ. ಸೊ ಅಲ್ಲಿ ಇದುವರೆಗೂ ಯಾವುದೇ ಹ್ಯೂಮನ್ ಬೀಯಿಂಗ್ಸು ಸ್ಟೇ ಮಾಡ್ತಾಯಿಲ್ಲ. ಓಕೆ, ಸೊ ರೀಸೆಂಟಾಗಿ ಒಂದು ನ್ಯೂಸಲ್ಲಿ ಇತ್ತು, ಅಗೇನ್ ದ ವೈಲ್ಡ್ ಲೈಫ್ ಹ್ಯಾಸ್ ಸ್ಟಾರ್ಟೆಡ್ ವೈಲ್ಡ್ ಲೈಫ್, ಪ್ರಾಣಿಗಳು ಮತ್ತೆ ಚಾರ್ನೋಬಿಲಲ್ಲಿ ತಮ್ಮ ಜೀವನನ ಕಟ್ಕೊಳ್ತಾ ಇದೆ ಅಂತ ಒಂದು ರೀಸೆಂಟಾಗಿ ಒಂದು ನ್ಯೂಸಲ್ಲಿತ್ತು, ಹಿಂದೂ ನ್ಯೂಸ್ ಪೇಪರಲ್ಲಿ. ಓಕೆ, ಸೊ ಅದನ್ನು ನೋಡಿದ್ದು ಗೊತ್ತಾಗುತ್ತೆ ನಿಮಗೆ, ಚಾರ್ನೋಬಿಲ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ಫ್ಯೂಷನ್ ರಿಯಾಕ್ಷನ್ಸ್. ಓಕೆ, ಸೊ ಒನ್ ಮೋರ್ ಕ್ವಶನ್, ಇದರಿಂದನೇ ಜಿ ಕೆ ಕ್ವಶನ್ ಏನು ಬಂದಿತ್ತು ಅಂದರೆ, ಕೈಗಾ ಕರ್ನಾಟಕದಲ್ಲಿ ಯಾವುದಿದೆ, ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಅಲ್ವಾ, ಇದನ್ನು ಕೆ ಎಸ್ ಪ್ರಿಲಿಮ್ಸಲ್ಲಿ ಏನಂತ ಕೇಳಿದ ಕ್ವಶನ್ ಗೊತ್ತಾ, ಯಾವ ನದಿ ದಂಡೆ ಮೇಲಿದೆ ಅದು? ಕಾಳಿ ನದಿ ಮೇಲಿದೆ. ಬಟ್ ಹೀ ಆಸ್ಟ್ ಆನ್ ವಿಚ್ ಬ್ಯಾಂಕ್, ಈಸ್ ಇಟ್ ಇನ್ ಲೆಫ್ಟ್ ಬ್ಯಾಂಕ್ ಆರ್ ರೈಟ್ ಬ್ಯಾಂಕ್? ಕಾಳಿ ನದಿ ಎಡದಂಡೆ ಮೇಲಿದೆನೋ, ಕಾಳಿ ದಂಡೆ ಬಲದಂಡೆ ಮೇಲಿದೆನೋ ಅಂತ ಕೇಳಿದರು. ಸೊ ಆನ್ಸರ್ ವಾಸ್ ಲೆಫ್ಟ್ ಬ್ಯಾಂಕ್. ಸೊ ಎಡದಂಡೆ ಮೇಲೆ ಏನಿದೆ, ಕೈಗಾ ನ್ಯೂಕ್ಲಿಯರ್ ರಿಯಾಕ್ಟರ್ ಇದೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಎಲ್ಲಾದರೂ ಮತ್ತೆ ಎಕ್ಸಾಮಲ್ಲಿ ರಿಪೀಟ್ ಆದರೆ ಇಟ್ ವಿಲ್ ಹೆಲ್ಪ್. ಓಕೆ, ಸೊ ಅರ್ಥ ಆಯ್ತಾ ಇದು ಕ್ವಶನು? ಅರ್ಥ ಆಯ್ತಾ ಇಷ್ಟು? ಓಕೆ, ನೌ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಓಕೆ, now swimming in water depends on which one of the following principle? Okay, so now ivaga swimming pool alle swim maartta irthivi, so aa swim madodu yav principle mele, yav law mele work aagtide anta. First one, law of galileo. Second one, Newton's second law of motion. Third one, Kirchhoff's law. Fourth one, Newton's third law of motion. Answer helthira? ಹೇಳ್ತೀರಾ? ಆನ್ಸರ್ ಇಸ್ ಡಿನಾ. ಕರೆಕ್ಟು, ಆನ್ಸರ್ ಕರೆಕ್ಟ್ ಇದೆ, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಬಟ್ ವಾಟ್ ಅಬೌಟ್ ದಿಸ್, ಇದೇನಿದು, ಯಾವ ಲಾ ಇದು, ವಿಚ್ ಲಾ ಇಟ್ ಈಸ್ ದಿಸ್? ಲಾ ಆಫ್ ಗೆಲಿಲಿಯೋ. ಎಲ್ಲಾದರೂ ಕೇಳಿದಿರಾ, ಹೆಸರು ಕೇಳಿದಿರಾ, ಲಾ ಆಫ್ ಗೆಲಿಲಿಯೋ? ಗೆಲಿಲಿಯೋ ಹೆಸರು ಕೇಳಿದ್ದೀರಾ, ಬಟ್ ಲಾ ಆಫ್ ಗೆಲಿಲಿಯೋ, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಈಸ್ ಆಲ್ಸೋ ನೌನ್ ಆಸ್ ಲಾ ಆಫ್ ಗೆಲಿಲಿಯೋ.
ನ್ಯೂಟನ್ಸ್ ಮೊದಲನೇ ನಿಯಮ ಏನಿದೆಯಲ್ಲ ಅದಕ್ಕೆ ಇನ್ನೊಂದು ಹೆಸರೇ ಲಾ ಆಫ್ ಗೆಲಿಲಿಯೋ, ಗೆಲಿಲಿಯೋ ನಿಯಮ ಅಂತ ಕರೀತಾರೆ. ಓಕೆ, ಇದನ್ನು ನಾನು ಬೇಕಂತಲೇ ತೊಗೊಂಡಿರೋದು ಕ್ವಶನ್ನು, ಅದರಲ್ಲಿ ಈ ಟೈಪು ಕೇಳಿದರು. ಸೊ ಇವಾಗ ನೀವು ಏನು ಮಾಡಬೇಕು, ಯಾವ್ಯಾವ ಲಾಗೆ ಇನ್ನೊಂದು ಹೆಸರು ಏನಿದೆ ಅದನ್ನು ನೀವು ಸ್ಟಡಿ ಮಾಡಿರಬೇಕು. ಓಕೆ, ಅದನ್ನು ನಾನು ಮತ್ತೆ ಹೇಳ್ತೀನಿ ಯಾವ್ಯಾವ ಥರ ಬಂದಿದೆ, ಮತ್ತೆ ಕ್ವಶನ್ಸ್ ಯಾವ ಥರ ಕೇಳ್ತಿದ್ದಾರೆ, ಇನ್ನೊಂದು ನೇಮ್ ಇದ್ದದ್ದು ಹೇಗೆ ಕೇಳ್ತಿದ್ದಾರೆ ಅಂತ. ಓಕೆ, ಸೊ ಇಲ್ಲಿಂದ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಲಾ ಆಫ್ ಗೆಲಿಲಿಯೋ ಈಸ್ ಆಲ್ಸೋ ನೌನ್ ಆಸ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಓಕೆ, ಸೊ ಹಾಗಿದ್ರೆ ಇಲ್ಲಿ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ, ವಾಟ್ ಡಸ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಸೇಸ್ ಏನು ಹೇಳುತ್ತೆ. ಓಕೆ, ಫಾರ್ ಎವ್ರಿ ಆ್ಯಕ್ಷನ್, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ವಿಲ್ ಬಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ವಿಲ್ ಬಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್, ಹೌದಾ? ಓಕೆ, ನಾವು ಫಾರ್ ಇದಕ್ಕೆ ನೀವು ಅಪ್ಲಿಕೇಶನ್ಸ್ ಹೇಳ್ತೀರಾ, ಅಪ್ಲಿಕೇಶನ್ಸ್ ಹೇಳ್ತೀರಾ ಒಂದೊಂದಾಗಿ ಅಪ್ಲಿಕೇಶನ್ಸ್ ಹೇಳಿ ಹೇಳಿ ನೋಡೋಣ, ಒಂದೊಂದಾಗಿ ಅಪ್ಲಿಕೇಶನ್ಸ್ ಹೇಳಿ. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ಎಸ್ ಎಸ್ ರಾಕೆಟ್, ರಾಕೆಟ್ ವರ್ಕ್ಸ್ ಬೇಸ್ಡ್ ಆನ್ ದಿ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಅದು ಹೇಗೆ ವರ್ಕ್ ಆಗುತ್ತೆ, ಫ್ಯೂಲ್ ಏನು ಬರ್ನ್ ಆಗ್ತಿರುತ್ತಲ್ಲ, ದ ಫ್ಯೂಲ್ ವಿಚ್ ಇಸ್ ಬರ್ನಿಂಗ್ ಟು ಮೂವ್ ಇಟ್ ಅಬೌವ್, ವಾಟ್ ವಿಲ್ ಹ್ಯಾಪನ್, ದ ಫ್ಯೂಲ್ ವಿಲ್ ಪ್ರೆಸ್ ಇಟ್ ಡೌನ್ವರ್ಡ್. ಆ ಬರ್ನಿಂಗ್ ಆದ ತಕ್ಷಣ ಏನಾಗುತ್ತೆ, ದ್ಯಾಟ್ ವಿಲ್ ಪುಷ್ ಇಟ್ ಡೌನ್ವರ್ಡ್ಸ್. ಇದೇನು ಆ್ಯಕ್ಷನ್, ಆ್ಯಕ್ಷನ್ ಏನು, ಇಟ್ ಈಸ್ ಪುಷಿಂಗ್ ಡೌನ್ವರ್ಡ್. ಅದೇ ಸೇಮ್ ಫೋರ್ಸಲ್ಲಿ ಅಪೋಸಿಟ್ ಫೋರ್ಸ್ ಒಂದು ಆ್ಯಕ್ಟ್ ಆಗಬೇಕಲ್ವ, ಅಪೋಸಿಟ್ ಫೋರ್ಸ್ ಆ್ಯಕ್ಟ್ ಆಗಬೇಕಲ್ವ, ದ್ಯಾಟ್ ಈಸ್ ಕಾಲ್ಡ್ ಆಸ್ ರಿಯಾಕ್ಷನ್. ದ್ಯಾಟ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಮೋಷನ್ ಆಫ್ ರಾಕೆಟ್, ಮೋಷನ್ ಆಫ್ ರಾಕೆಟ್. ದಿಸ್ ಈಸ್ ದಿ ಎಕ್ಸಾಂಪಲ್ ಫಾರ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ, ಮೋಷನ್ ಆಫ್ ರಾಕೆಟ್, ಮೋಷನ್ ಆಫ್ ರಾಕೆಟ್. ಓಕೆ, ಅಗೇನ್ ದಿಸ್ ಇಸ್ ಒನ್ ಎಕ್ಸಾಂಪಲ್. ಸೆಕೆಂಡ್, ಥರ್ಡ್ ಎಕ್ಸಾಂಪಲ್, ಸೆಕೆಂಡ್ ಎಕ್ಸಾಂಪಲ್, ಸೆಕೆಂಡ್ ಎಕ್ಸಾಂಪಲ್ ಗನ್. ಸೊ ಇವಾಗ ಅಬ್ಸರ್ವ್ ಮಾಡಿದ್ರೆ ಯಾವುದಾದ್ರೂ ರೈಫಲ್ಲು ಅದೆಲ್ಲ ಇರುತ್ತಲ್ಲ, ಅದನ್ನೇನು ಮಾಡ್ತಾರೆ, ಭುಜಕ್ಕೆ ಹಿಡ್ಕೊಂಡು ದೇ ವಿಲ್ ಫೈರ್ ಇಟ್. ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್, ಭುಜಕ್ಕೆ ಹಿಡ್ಕೊಂಡ್ಬಿಟ್ಟು ಫೈರ್ ಮಾಡ್ತಾರೆ, ಬಿಕಾಸ್ ಆ್ಯಸ್ ಸೂನ್ ಆ್ಯಸ್ ವಿ ಫೈರ್ ದಿ ಬುಲೆಟ್, ಬುಲೆಟ್ನ ಫೈರ್ ಮಾಡಿದ ತಕ್ಷಣ ಏನಾಗುತ್ತೆ, ಇದೊಂದು ಗನ್ ಇದೆ ಅಂದ್ಕೊಳ್ಳಿ, ಇಲ್ಲಿಂದ ಬುಲೆಟ್ ಫೈರ್ ಮಾಡಿದ ತಕ್ಷಣ ಏನಾಗುತ್ತೆ, ಬುಲೆಟ್ ಹೀಗೆ ಮೂವ್ ಆಗಬೇಕಾದ್ರೆ ದಿಸ್ ಇಸ್ ಆ್ಯಕ್ಷನ್, ದಿಸ್ ಇಸ್ ಆ್ಯಕ್ಷನ್. ಆ್ಯಸ್ ಸೂನ್ ಆ್ಯಸ್ ಬುಲೆಟ್ ಮೂವ್ಸ್, ದ್ಯಾಟ್ ಈಸ್ ಆ್ಯಕ್ಷನ್. ಅಷ್ಟೇ ಫೋರ್ಸಲ್ಲಿ ಏನಾಗುತ್ತೆ, ದ ರೈಫಲ್ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ದಿಸ್ ಇಸ್ ರಿಯಾಕ್ಷನ್. ಸೊ ಹಾಗೆ ನೀವು ಭುಜಕ್ಕೆ ಹಿಡ್ಕೊಳ್ಳಾರ್ದೆ ಹಾಗೆ ಶೂಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಹಿಟ್ ಯುವರ್ ಹ್ಯಾಂಡ್ ಆ್ಯಂಡ್ ಏನಾಗುತ್ತೆ, ಫೋರ್ಸ್ ಅಪ್ಲೈ ಆಗುತ್ತೆ ಹ್ಯಾಂಡ್ಗೆ. ಸೊ ವಿಲ್ ಗೆಟ್ ಹರ್ಟ್. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಭುಜಕ್ಕೆ ಇಟ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ರೈಫಲ್ನ ಯೂಸ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಅಗೇನ್ ಥರ್ಡ್ ಈಸ್ ಸ್ವಿಮ್ಮಿಂಗ್. ಸೊ ದಿಸ್ ಇಸ್ ಥರ್ಡ್ ಅಪ್ಲಿಕೇಶನ್, ಥರ್ಡ್ ಎಕ್ಸಾಂಪಲ್ ಫಾರ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಒನ್ ಮೋರ್ ಕ್ವಶನ್, ವಾಕಿಂಗ್ ಆನ್ ಎ ರೋಡ್, ರೋಡ್ ಮೇಲೆ ಇವಾಗ ನಾನು ಇಲ್ಲಿ ವಾಕ್ ಮಾಡ್ತಿದ್ದೇನಲ್ಲ, ದಿಸ್ ಈಸ್ ಆಲ್ಸೋ ಬೇಸ್ಡ್ ಆನ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ವಾಕಿಂಗ್ ಹೇಗೆ, ವಾಕಿಂಗು ಥರ್ಡ್ ಲಾ ಆಫ್ ಮೋಷನ್ ಮೇಲೆ ಹೇಗೆ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗ್ರೌಂಡು, ಇದು ಗ್ರೌಂಡ್ ಇದೆ, ಗ್ರೌಂಡ್ ಮೇಲೆ ಒಬ್ಬ ವ್ಯಕ್ತಿ ವಾಕ್ ಮಾಡ್ತಾ ಇದ್ದಾನೆ. ಸೊ ಇವನೇನು ಮಾಡ್ತಾನೆ, ಫಸ್ಟು ಒಂದು ಫೂಟ್ನ ಅಂದರೆ ಒಂದು ಹೆಜ್ಜೆನ ಇಡಬೇಕಾದ್ರೆ ಫಸ್ಟ್ ಏನು ಮಾಡ್ತಾನೆ, ಇವನು ಒತ್ತಾನೆ. ಒತ್ತಿದ ತಕ್ಷಣ ಏನಾಗುತ್ತೆ, ಇವನ ಕಾಲಿದೆ ಅಂದ್ಕೊಳ್ಳಿ, ಕಾಲು ಫಸ್ಟು ಒತ್ತಿದ ತಕ್ಷಣ ಹಿ ವಿಲ್ ಪುಟ್ ಎ ಫೋರ್ಸ್ ಆನ್ ದಿ ಗ್ರೌಂಡ್, ಗ್ರೌಂಡ್ ಮೇಲೆ ಫೋರ್ಸ್ ಹಾಕ್ತಾನೆ, ಫೋರ್ಸ್ ಹಾಕ್ತಾನೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಆ್ಯಕ್ಷನ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ಆ್ಯಕ್ಷನ್. ಒತ್ತಿದ ತಕ್ಷಣ ಫೋರ್ಸ್ ಹಾಕ್ತಾನೆ, ದ್ಯಾಟ್ ಈಸ್ ಆ್ಯಕ್ಷನ್. ಅಗೇನ್ ದ ಗ್ರೌಂಡ್ ಈಸ್ ಆ್ಯಕ್ಟಿಂಗ್ ಸೇಮ್ ಫೋರ್ಸ್ ಆನ್ ದಿ ಫುಟ್, ಗ್ರೌಂಡು ಅವನ ಕಾಲ್ ಮೇಲೆ ಅದೇ ಫೋರ್ಸನ್ನು ಆ್ಯಕ್ಟ್ ಮಾಡುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ರಿಯಾಕ್ಷನ್, ರಿಯಾಕ್ಷನ್. ಈ ರಿಯಾಕ್ಷನ್ ಇದ್ದದಕ್ಕೆ ಏನಾಗುತ್ತೆ, ಹಿ ವಿಲ್ ಏಬಲ್ ಟು ಮೂವ್ ಫಾರ್ವರ್ಡ್, ಅವ್ನು ಮುಂದೆ ಹೋಗಲಿಕ್ಕೆ ಸಹಾಯ ಆಗುತ್ತೆ. ಸೊ ದೇರ್ ಈಸ್ ಆ್ಯಕ್ಟಿಂಗ್ ಬೌತ್ ಆ್ಯಕ್ಷನ್ ಆ್ಯಸ್ ವೆಲ್ ಆಸ್ ರಿಯಾಕ್ಷನ್. ನಾವು ತುಳಿಯೋದು ಆ್ಯಕ್ಷನ್ನು, ಗ್ರೌಂಡು ನಮ್ಮನ್ನು ಮುಂದೆ ಸಾಗಿಸೋದು, ದ್ಯಾಟ್ ಈಸ್ ರಿಯಾಕ್ಷನ್. ಸೊ ದಿಸ್ ಈಸ್ ಆಲ್ಸೋ ಒನ್ ಮೋರ್ ಎಕ್ಸಾಂಪಲ್ ಫಾರ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಸರ್ ಫ್ರಿಕ್ಷನ್ ಅದೆಲ್ಲ ಮೋಷನ್ ಚಾಪ್ಟರಲ್ಲಿ ಬರುತ್ತೆ, ಬಟ್ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ನ್ಯೂಟನ್ಸ್ ಥರ್ಡ್ ಲಾ.
ಫ್ರಿಕ್ಷನ್ ಇಲ್ಲ ಅಂತಂದರೆ ನಾವು ಸ್ಲಿಪ್ ಆಗ್ತೀವಿ, ಅದೆಲ್ಲ ಕರೆಕ್ಟು. ಬಟ್ ದ್ಯಾಟ್ ಈಸ್ ಆಲ್ಸೋ ವರ್ಕ್ಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಓಕೆ, ಸೊ ಇದು ಕಾನ್ಸೆಪ್ಟ್ ಅರ್ಥ ಆಯ್ತಾ, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್? ಓಕೆ, ಅರ್ಥ ಆಯ್ತಾ ಇದು? ಸೊ ಇದರಿಂದ, ಈ ಕ್ವಶನಿಂದ ನೀವು ಏನು ಅರ್ಥ ಮಾಡ್ಕೊಂಡ್ರಿ ಅಂದರೆ, ಫಸ್ಟು ಅಪ್ಲಿಕೇಶನ್ ಬೇಸ್ಡ್, ಆ್ಯಸ್ ವೆಲ್ ಆ್ಯಸ್ ಯು ಶುಡ್ ನೋ ದಿ ಅನದರ್ ನೇಮ್ ಆಫ್ ಎವ್ರಿಥಿಂಗ್ಸ್. ಯಾವುದೇ ಒಂದು ಕಾನ್ಸೆಪ್ಟ್ ಬಂದರೆ ಅದ್ರ ಇನ್ನೊಂದು ಹೆಸರು ಏನಿರ್ಬೋದು, ಹೇಗೆ ಕೇಳ್ಬೋದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಐಸೈಟು, ಸ್ಪೆಕ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರಲ್ಲ, ಅವರಿಗೊಂದು ಐ ಪ್ರಾಬ್ಲಮ್ ಬರುತ್ತೆ. ದೋಸ್ ಪ್ರಾಬ್ಲಮ್ಸ್ ಆರ್ ಕಾಲ್ಡ್ ಆಸ್ ಮಯೋಪಿಯಾ ಆ್ಯಂಡ್ ಹೈಪರೋಪಿಯಾ. ಹೈಪರೋಪಿಯಾ, ಓಕೆ, ದೀಸ್ ಟು ಆರ್ ಕಾಮನ್. ಇನ್ನು ನೆಕ್ಸ್ಟ್ ಕ್ಲಾಸ್ ಹೇಳಬೇಕಾದ್ರೆ ಇವನು ಹೇಳ್ತೀನಿ ಏನೇನಾಗ್ತಿರುತ್ತೆ ಅಂತ. ಮಯೋಪಿಯಾಗೆ ಇನ್ನೊಂದು ಹೆಸರು ಬರುತ್ತೆ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಹೇಳಿ, ಶಾರ್ಟ್ ಸೈಟೆಡ್ನೆಸ್. ಹೈಪರೋಪಿಯಾ ಆರ್ ಹೈಪರ್ಮೆಟ್ರೋಪಿಯಾಗೆ ಇನ್ನೊಂದು ಹೆಸರು ಬರುತ್ತೆ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಹೇಳಿ, ಲಾಂಗ್ ಸೈಟೆಡ್ನೆಸ್. ಸೊ ಕ್ವಶನಲ್ಲಿ ಅವನು ಏನಾದರೂ ಕೇಳ್ಬೋದು, ಹಿ ವಿಲ್ ಆಸ್ಕ್ ಮಯೋಪಿಯಾ ಆರ್ ಎಲ್ಸ್ ಶಾರ್ಟ್ ಸೈಟೆಡ್ನೆಸ್. ಹಿ ವಿಲ್ ಆಸ್ಕ್ ಹೈಪರೋಪಿಯಾ ಆರ್ ಹೈಪರ್ಮೆಟ್ರೋಪಿಯಾ ಆರ್ ಎಲ್ಸ್ ಹಿ ವಿಲ್ ಆಸ್ಕ್ ಲಾಂಗ್ ಸೈಟೆಡ್ನೆಸ್. ಸೊ ಯು ಮಸ್ಟ್ ನೋ ದಿ ಅನದರ್ ನೇಮ್ ಆಫ್ ಆಲ್ ದಿ ಕಾನ್ಸೆಪ್ಟ್ಸ್ ಇನ್ ದಿ ಸೈನ್ಸ್ ಆಸ್ ವೆಲ್ ಆಸ್ ಯಾವುದೇ ಸಬ್ಜೆಕ್ಟಲ್ಲಿರ್ಬೋದು. ಓಕೆ, ಸೊ ದಿಸ್ ಈಸ್ ಹೌ ಯು ನೀಡ್ ಟು ಸ್ಟಡಿ. ಸೊ ಈ ಕ್ವಶನಿಂದ ಅದೇ ಅರ್ಥ ಆಯ್ತಲ್ವಾ, ಲಾ ಆಫ್ ಗೆಲಿಲಿಯೋ ಈಸ್ ಫಸ್ಟ್ ಲಾ ಆಫ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಸೊ ಇವೆಲ್ಲ ಲಾನು ನ್ಯೂಟನ್ಸ್ ಏನು ಮಾಡ್ತಾನೆ, ಒಂದು ಬುಕ್ಕಲ್ಲಿ ಬರೀತಾನೆ. ದ್ಯಾಟ್ ಬುಕ್ ನೇಮ್ ಈಸ್ ಕಾಲ್ಡ್ ಅಸ್ ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ. ಸೊ ಈ ಬುಕ್ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಆಲ್ರೆಡಿ ಇವಾಗ ಚಾರ್ಲ್ಸ್ ಡಾರ್ವಿನ್ ಒಂದು ಬುಕ್ ಬರೆದಿದ್ರು, ಅದನ್ನು ಕೇಳಿದ್ದಾರೆ, ಒರಿಜಿನ್ ಆಫ್ ಸ್ಪೀಸೀಸ್. ಸೊ ದಿಸ್ ಬುಕ್ ವಾಸ್ ರಿಟನ್ ಬೈ ಚಾರ್ಲ್ಸ್ ಡಾರ್ವಿನ್. ಎವಲ್ಯೂಷನ್ ಥಿಯರಿ ಹೇಳ್ತಾರೆ ಅವರು, ಅದು ಬಯೋಲಜಿಯಲ್ಲಿ ಬರುತ್ತೆ, ಎವಲ್ಯೂಷನ್ ಥಿಯರಿ, ಒರಿಜಿನ್ ಆಫ್ ಸ್ಪೀಸೀಸ್. ಓಕೆ, ಸೊ ದಿಸ್ ಈಸ್ ಹೌ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ. ಓಕೆ, ಸೊ ಇನ್ನೂ ಒಂದಿಷ್ಟು ಕ್ವಶನ್ಸ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆ, ಇವಾಗ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ವಿಲ್ ವೈಂಡ್ ಇಟ್ ಅಪ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.